ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಚಾನಲ್ ಆ್ಯಂಡ್ ಮೈ ನೇಮ್ ಏಜರ್ ಶ್ರೀಕಾಂತ್ ಬೊ ಈ ವಿಡಿಯೋದಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಇರುವಂಥ ನ್ಯೂಮರಿಕಲ್ಸನ್ನು ನೋಡೋಕೆ ಸ್ಟಾರ್ಟ್ ಮಾಡೋಣ ಇಲ್ಲಿ ಸಾಕಷ್ಟು ವೆರೈಟಿ ನ್ಯೂಮರಿಕಲ್ಸನ್ನು ಕೇಳ್ತಾರೆ ಫಸ್ಟ್ ವೆರೈಟಿ ಇರುವಂಥದ್ದು ರೆಸಿಸ್ಟೆನ್ಸ್ ಮೇಲೆ ಆರ್ ಈಸ್ ಈಕ್ವಲ್ ಟು ರೋಯಲ್ ಬೈ ಎ ಇದೆಯಲ್ಲ ಸೊ ಇದ್ರ ಮೇಲೆಗಡೆ ಕ್ವಶನ್ಸನ್ನು ಕೇಳ್ತಾರೆ ಆಮೇಲೆ ಎರಡನೇದು ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಇದೆಯಲ್ಲ ಸೊ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಏನಿದೆ ಅದರಲ್ಲಿ ಸೀರೀಸ್ ಕಾಂಬಿನೇಷನ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ಸ್ ಅಂತ ಎರಡು ಬರ್ತಾವಲ್ಲ ಸೊ ಅದ್ರ ಮೇಲ್ಗಡೆ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಕರೆಂಟ್ ಯಾವ ರೀತಿ ಹೋಗುತ್ತೆ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅದರ ಮೇಲೆ ಕ್ವಶನ್ಸನ್ನು ಕೇಳ್ಬೋದು ಇಲ್ಲಾಂದರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಇರುತ್ತಲ್ಲ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ಸೆಲ್ ಅಂತ ಇದೆ ಸೊ ಅದಕ್ಕೆ ಫಾರ್ಮುಲಾ ಏನಿದೆ ವಿ ಈಸ್ ಈಕ್ವಲ್ ಟು ಇ ಮೈನಸ್ ಐ ಆರ್ ಅಂತ ಇದೆ ಇ ಅಂದರೆ ಇ ಎಮ್ ಎಫ್ ಹೌದಾ ಐ ಅಂದರೆ ಕರೆಂಟ್ ಆರ್ ಅಂದರೆ ಇಂಟರ್ನಲ್ ರೆಸಿಸ್ಟೆನ್ಸ್ ವಿ ಅಂದರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೊ ಇದ್ರ ಮೇಲೆ ಯೂಶ್ವಲಿ ನೀವು ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ಈ ಮೂರು ಕಾನ್ಸೆಪ್ಟ್ ಮೇಲೆ ಕ್ವೆಶನ್ಸನ್ನು ಫ್ರೇಮ್ ಮಾಡಿರ್ತಾರೆ ನಾವು ಒಂದೇ ಕ್ವಶನಿಂದ ಸ್ಟಾರ್ಟ್ ಮಾಡೋಣ ಯಾವುದು ಬೋರ್ಡ್ ಎಕ್ಸಾಮಲ್ಲಿ ಬಂದಿತ್ತು ಪ್ರೀ ಬೋರ್ಡಲ್ಲಿ ಬಂದಿತ್ತು ಅಥವಾ ಬೇರೆ ಕ್ವಶನ್ ಪೇಪರ್ಸಲ್ಲಿ ಯಾವುದೋ ಬಂದಿದೆ ಎಲ್ಲ ಕ್ವಶನ್ಸನ್ನು ಸ್ಟಾರ್ಟ್ ಮಾಡೋಣ ಸೊ ಕ್ವಶನ್ಸನ್ನು ನೋಡಿದಾಗ ನಿಮಗೆ ಈ ಮೂರು ಮಾಡೆಲ್ಗಳೇ ಕಾಣಿಸ್ತಾ ಇರುತ್ತೆ ಆಲ್ ರೈಟ್ ಸೊ ಒಂದೇ ಕ್ವಶನನ್ನು ತಗೊಳ್ಳೋಣ ಇಲ್ಲಿ ಏನು ಕ್ವಶನ್ ಹೇಳ್ತಿದ್ದಾರೆ ಅಂದರೆ

ಕಡೆ ಸೆಲ್ ಒಳಗಡೆ ಇರುವಂಥದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಸೆಲ್ ಇರೋದ್ರಿಂದ ಸೊ ಕೇವಲ ಇದನ್ನು ಮಾತ್ರ ಕಂಡು ಹಿಡಿಯೋಣ ಆಮೇಲೆ ಕ್ಯಾಲ್ಕುಲೇಟ್ ದ ಟೋಟಲ್ ಕರೆಂಟಿಂದ ಸರ್ಕ್ಯೂಟ್ ಅಂದಿದ್ದಾರೆ ಸೊ ಕರೆಂಟ್ ಕಂಡುಹಿಡಿಯಬೇಕಾಗಿದ್ರೆ ಇದನ್ನು ಕೂಡ ನಾವು ಕನ್ಸಿಡರೇಷನ್ ಮಾಡಬೇಕು ಈಗ ನೋಡಿ ಈ ಫೋರ್ ಓಮ್ ಮತ್ತು ಫೋರ್ ಓಮ್ ಹೆಂಗೆ ಪ್ಯಾರಲಲ್ ಪ್ಯಾರಲ್ ಇದ್ದಾವೆ ಅದನ್ನು ಬರೆಯೋಣ ಫೋರ್ ಓಮ್ ಆ್ಯಂಡ್ ಫೋರ್ ಓಮ್ ಆರ್ ಇನ್ ಪ್ಯಾರ್ಲಲ್ ಅವು ಒಂದಕ್ಕೊಂದು ಪ್ಯಾರ್ಲಿದ್ದಾವೆ ಸೊ ಪ್ಯಾರ್ಲಿದ್ರೆ ಅವು ಎರಡತ್ರ ಬದಲಿಗೆ ಒಂದೇ ಒಂದು ರೆಸಿಸ್ಟರ್ ಆರ್ ಪಿ ಅಂತ ಬರೀಬೋದು ಆರ್ ಪಿ ಇಸ್ ಈಕ್ವಲ್ ಟು ಫಾರ್ಮುಲ ಏನಾಗುತ್ತೆ ಫೋರ್ ಇಂಟು ಫೋರ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಫೋರ್ ಎರಡೆ ಎರಡು ಇದ್ದರೆ ಈ ರೀತಿಯಾಗಿ ಶಾರ್ಟ್ಕಟನ್ನು ಯೂಸ್ ಮಾಡ್ಬೋದು ಆರ್ ಒನ್ ಆರ್ ಟು ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್ ಟು ಅಂತ ಹೇಳಿ ಫೋರ್ ಇಂಟು ಫೋರ್ ಅಂದರೆ ಸಿಕ್ಸ್ಟೀನ್ ಫೋರ್ ಪ್ಲಸ್ ಫೋರ್ ಅಂದರೆ ಏಟ್ ಆಗುತ್ತೆ ಏಟ್ ಒನ್ಸ ಸ ಏಟ್ ಟು ಸಹ ಅಂದರೆ ಟೂ ಓಮ್ ಆಗುತ್ತೆ ಅಂದರೆ ಆರ್ ಪಿ ಏನು ಬಂತಲ್ಲ ಇದು ಟೂ ಓಮ್ ಅಂದರೆ ಇವೆರಡೂ ಫೋರ್ ಓಮ್ ಇದೆಯಲ್ಲ ಸೊ ಫೋರ್ ಓಮ್ ಫೋರ್ ಓಮ್ ಬದಲಿಗೆ ನಾನು ಟೂ ಓಮ್ ಮಾತ್ರ ಬಳಸ್ಬೋದು ಅದೇ ರೀತಿಯಾಗಿ ಟ್ವೆಲ್ ಓಮ್ ಮತ್ತು ಸಿಕ್ಸ್ ಓಮ್ ಹೆಂಗಿದಾವೆ ಅವು ಕೂಡ ಇದಾವೆ ಸೊ ಅದನ್ನು ಕೂಡ ಬರ್ಕೊಳ್ಳಿ ಸೊ ಇಲ್ಲಿ ಬರೀರಿ ಟ್ವೆಲ್ ಓಮ್ ಆ್ಯಂಡ್ ಸಿಕ್ಸ್ ಓಮ್ ಆರ್ ಇನ್ ಪ್ಯಾರ್ಲಲ್ ಸೊ ಅವೇನಿದ್ದಾವೆ ಒಂದಕ್ಕೊಂದು ಪ್ಯಾರ್ಲಲ್ಲಿ ಇದ್ದಾವೆ ಸೊ ಅದಕ್ಕೋಸ್ಕರ ಆರ್ ಪಿ ಅಂತ ಅಲ್ಲೂ ಕರಿಬೋದು ಬೇಕಾದ್ರೆ ಇದಕ್ಕೆ ಆರ್ ಪಿ ಒನ್ ಅನ್ನಿ ಇದಕ್ಕೆ ಆರ್ ಪಿ ಟೂ ಅನ್ನಿ ಸಾರಿ ಇದು ಆರ್ ಪಿ ಒನ್ ಅಲ್ವಾ ಸೊ ಇದು ಆರ್ ಪಿ ಒನ್ ಇದಕ್ಕೆ ಆರ್ ಪಿ ಟು ಅನ್ನಿ ಮತ್ತು ಫಾರ್ಮುಲಾ ಆರ್ ಒನ್ ಆರ್ ಟು ಅಂದರೆ ಟ್ವೆಲ್ವ್ ಇಂಟು ಸಿಕ್ಸ್ ಡಿವೈಡೆಡ್ ಬೈ ಟ್ವೆಲ್ ಪ್ಲಸ್ ಸಿಕ್ಸ್ ಆಗುತ್ತೆ ಟ್ವೆಲ್ ಸಿಕ್ಸ ಸೆವೆಂಟಿ ಟು ಟ್ವೆಲ್ ಪ್ಲಸ್ ಸಿಕ್ಸ್ ಅಂದರೆ ಏಯ್ಟೀನ್ ಆಗುತ್ತೆ ಏಯ್ಟೀನ್ ಒನ್ಸ ಏಯ್ಟೀನ್ ಫೋರ್ ಸೊ ಆರ್ ಪಿ ಟು ಅನ್ನೋಂಥದ್ದು ಏನಿದೆಯಲ್ಲ ಸೊ ಈ ಆರ್ ಪಿ ಟು ಅನ್ನೋಂಥದ್ದು ಫೋರ್ ಓಮ್ ಬರ್ತಾ ಇದೆ ಒಲ್ ರೈಟ್ ಒಂದು ಟೂ ಓಮ್ ಆಯಿತು ಇನ್ನೊಂದು ಫೋರ್ ಓಮ್ ಆಯಿತು ಅದ್ರ ನಡುವೆ ಇರುವಂಥದ್ದು ಒನ್ ಓಮ್ ಅಂತೂ ಇದ್ದೇ ಇದೆ ಸೊ ಇಲ್ಲಿ ಬರುವಂಥ ಟೂ ಓಮ್ ಇಲ್ಲಿರುವಂಥ ಒನ್ ಓಮ್ ಮತ್ತು ಇಲ್ಲಿ ಬರುವಂಥ ಫೋರ್ ಓಮ್ ಎಲ್ಲ ಸೇರ್ಕೊಂಡು ಏನಾಗ್ತವೆ ಸೀರೀಸಲ್ಲಿ ಆಗ್ತವೆ ಸೊ ಅದಕ್ಕೋಸ್ಕರ ಅದನ್ನು ಬರೀರಿ ಏನಂತ ಬರೀತೀವಿ ಅಂದರೆ ಇಲ್ಲಿ ಆರ್ ಪಿ ಒನ್ ಈಸ್ ಈಕ್ವಲ್ ಟು ಟೂ ಓಮ್ ಮತ್ತು ಇನ್ನೊಂದು ನಾರ್ಮಲ್ ಆಗಿರುವಂಥದ್ದು ಒನ್ ಓಮ್ ಆ್ಯಂಡ್ ಆರ್ ಪಿ ಟು ಈಸ್ ಈಕ್ವಲ್ ಟು ಫೋರ್ ಓಮ್ ಏನಿದಾವಲ್ಲ ಸೊ ಆರ್ ಇನ್ ಸೀರೀಸ್ ಇವೆ ಎಲ್ಲ ಏನಿದ್ದಾವೆ ಸೀರೀಸಲ್ಲಿದ್ದಾವೆ ಇವು ಓಕೆ ಇನ್ನೊಂದು ಸರಿ ನೋಡ್ಕೊಳ್ಳಿ ಟೂ ಓಮ್ ಇದೆ ಫೋರ್ ಓಮ್ ಇದೆ ನಡುವೆ ಇರುವಂಥದ್ದು ಒನ್ ಓಮ್ ಸೊ ಅದರ ಸಲುವಾಗಿ ಈಕ್ವಿ ವ್ಯಾಲೆಂಟ್ ರೆಸಿಸ್ಟೆನ್ಸ್ ಆರ್ ಈಕ್ವಿ ವ್ಯಾಲೆಂಟ್ ಈಸ್ ಈಕ್ವಲ್ಟ್ ಏನಾಗುತ್ತೆ ಅಂದರೆ ಟೂ ಪ್ಲಸ್ ಒನ್ ಪ್ಲಸ್ ಫೋರ್ ಸೊ ಎಲ್ಲ ಸೇರಿಕೊಂಡು ಫೋರ್ ಪ್ಲಸ್ ಟೂ ಅಂದರೆ ಸಿಕ್ಸ್ ಸಿಕ್ಸ್ ಪ್ಲಸ್ ಒನ್ ಅಂದರೆ ಸೆವೆನ್ ಸೊ ಟೋಟಲ್ ಆಗಿ ಆರ್ ಈಕ್ವಿ ವ್ಯಾಲೆಂಟ್ ಅನ್ನುವಂಥದ್ದು ಸೆವೆನ್ ಓಮ್ ಬಂತು ಸೊ ಇಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಸರ್ಕ್ಯೂಟ್ ಈಕ್ವಿ ವ್ಯಾಲೆಂಟ್ ರೆಸಿಸ್ಟೆನ್ಸ್ ಆಫ್ ಸರ್ಕ್ಯೂಟ್ ಅಂತ ಬರೀಬೋದು ಅಥವಾ ನೆಟ್ವರ್ಕ್ ಅಂತ ಈಕ್ವಿ ವ್ಯಾಲೆಂಟ್ ರೆಸಿಸ್ಟೆನ್ಸ್ ಆಫ್ ನೆಟ್ವರ್ಕ್ ಓಕೆ ನೀವು ನೆಟ್ವರ್ಕ್ ಮಾತ್ರ ಕೇಳಿದ್ದಾರೆ ಈ ಬ್ಯಾಟ್ರಿದೆಲ್ಲ ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ ಈಗ ನೋಡಿ ಇಲ್ಲಿ ಒಬ್ಸರ್ವ್ ಮಾಡಿ ಏನು ಹೇಳ್ತಿದ್ದಾರೆ ಅಂದರೆ ಈ ನೆಟ್ವರ್ಕ್ ಆಫ್ ರೆಸಿಸ್ಟರ್ಸ್ ಈಸ್ ಕನೆಕ್ಟೆಡ್ ಅಂತ ಕೇಳಿ ಕಂಪ್ ಕಂಪ್ಯೂಟರ್ದ ಈಕ್ವಿ ವ್ಯಾಲೆಂಟ್ ರೆಸಿಸ್ಟೆನ್ಸ್ ಆಫ್ ದ ನೆಟ್ವರ್ಕ್ ಅಂದಿದ್ದಾರೆ ಅದಕ್ಕೋಸ್ಕರ ಈ ಫೋರ್ ಓಮ್ ಫೋರ್ ಓಮ್ ಸೇರ್ಕೊಂಡು ಟೂ ಓಮ್ ಆಗಿದೆ ಟೂ ಪ್ಲಸ್ ಒನ್ ಇದೇನಾಗಿದೆ ತ್ರೀ ಆಗಿದೆ ಆಮೇಲೆ ಇವೆರಡೂ ಸೇರ್ಕೊಂಡು ಫೋರ್ ಆಗಿತ್ತು ಸೊ ಟೂ ಪ್ಲಸ್ ಒನ್ ತ್ರೀ ತ್ರೀ ಪ್ಲಸ್ ಫೋರ್ ಅಂದರೆ ಸೆವೆನ್ ಓಮ್ ಇರುವಂಥದ್ದು ಈಕ್ವಿವಲೆಂಟ್ ರೆಸಿಸ್ಟೆನ್ಸ್ ಆಫ್ ನೆಟ್ವರ್ಕ್ ಆಯಿತು ಆಲ್ ರೈಟ್ ಸೊ ಇಲ್ಲಿಗೆ ಏ ಪಾರ್ಟ್ ಮುಗಿಯುತ್ತೆ ಮುಂದೆ ಏನು ಕೇಳ್ತಿದ್ದಾರೆ ಅಂದರೆ ಕ್ಯಾಲ್ಕುಲೇಟ್ ದ ಟೋಟಲ್ ಕರೆಂಟಿಂದ ಸರ್ಕ್ಯೂಟ್ ಟೋಟಲ್ ಕರೆಂಟ್ ಅಂದರೆ ಇಲ್ಲಿದೆ ನೋಡಿ ಇಲ್ಲಿರುವಂಥ ಕರೆಂಟ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ ಇದು ತುಂಬ ಸಿಂಪಲ್ ಅಲ್ಲ ಸೊ ಇಲ್ಲೇನಿದೆ ಟೋಟಲ್ ಆಗಿ ಬಂದಿರುವಂಥ ಈ ಎಲ್ಲ ರೆಸಿಸ್ಟರ್ಸ್ಗಳನ್ನು ನೋಡಿದಾಗ ನಮ್ಗೆ ಈಕ್ವಿ ಎಷ್ಟು ಬಂದಿದೆ ಇಲ್ಲಿ ಸೆವೆನ್ ಓಮ್ ಅನ್ನೋವಂಥದ್ದು ಬಂದಿದೆ ಹೌದಾ ಸೊ ಸೆವೆನ್ ಓಮ್ಗೆ ಏನು ಮಾಡಿದೀವಿ ಒಂದು ಬ್ಯಾಟ್ರಿ ಜೋಡಿಸಿದ್ದೀವಿ ಹೌದಾ ಇಲ್ಲ ಸೊ ಬ್ಯಾಟ್ರಿ ಎಷ್ಟಿದೆ ಇದು ಸಿಕ್ ಸಿಕ್ಸ್ಟೀನ್ ಕಾಮ ಒನ್ ಓಮ್ ಅಂತ ಇದೆ ಸೊ ಒನ್ ಓಮ್ ಅನ್ನೋವಂಥದ್ದು ಏನಿದು ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು ಒನ್ ಓಮ್ ಒನ್ ಓಮ್ ಇರೋ ತಾನೇ ಅದು ನೋಡಿ ಒಂದ್ಸರಿ ಒನ್ ಓಮ್ ಹೋದಲ್ಲ ಹೌದು ಒನ್ ಓಮ್ ಅಂತ ಇದೆ ಸಿಕ್ಸ್ಟೀನ್ ವೋಲ್ಟ್ ಅನ್ನೋವಂಥದ್ದು ಏನಿದು ಇ ಎಫ್ ಇದು ಹೌದಾ ಸೊ ಇಸ್ ಈಕ್ವಲ್ಟು ಏನಾಗ್ತಿದೆ ಸಿಕ್ಸ್ಟೀನ್ ವೋಲ್ಟ್ ಆಗ್ತಾಯಿದೆ ಆಮೇಲೆ ಇಲ್ಲಿ ಕರೆಂಟ್ ಕೇಳ್ತಿದ್ದಾರೆ ಇಲ್ಲಿರುವಂಥದ್ದು ಏನು ಹೇಳಿದು ಕ್ಯಾಪಿಟಲ್ ಆರ್ ಇದು ಕ್ಯಾಪಿಟಲ್ ಆರ್ ಅನ್ನೋವಂಥದ್ದು ಸೆವೆನ್ ಓಮ್ ಡೈರೆಕ್ಟಾಗಿ ಫಾರ್ಮುಲಾ ಇದೆಯಲ್ಲ ಇದಕ್ಕೆ ಐ ಇಸ್ ಏನಿದೆ ಫಾರ್ಮುಲಾ ವಿ ಬೈ ಆರ್ ಅಂತ ಇದೆ ಅದನ್ನೇ ಏನಂತ ಬರಿತೀವಿ ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಅಂತ ಬರೀತೀವಿ ಇ ಅಂದರೆ ಏನು ವೋಲ್ಟೇಜ್ ಅದೇ ಇದು ಆಮೇಲೆ ಆರ್ ಪ್ಲಸ್ ಆರ್ ಅಂದರೆ ಏನು ಇಲ್ಲಿರುವಂಥ ಎಕ್ಸ್ಟರ್ನಲ್ ಸರ್ಕ್ಯೂಟಲ್ಲಿರುವಂಥ ರೆಸಿಸ್ಟೆನ್ಸ್ ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಇ ಆರ್ ಮತ್ತು ಇ ಆರ್ ಹೌದಾ ಇದು ಡಿನಾಮಿನೇಟರ್ ಬರುತ್ತೆ ಅರ್ಥ ಆಗ್ತಿದೆಯಲ್ಲ ನಿಮಗೆ ಇದು ಕಾನ್ಸೆಪ್ಟ್ ಗೊತ್ತಿರಬೇಕು ಓಕೆ ಸಿಂಪಲ್ ಕಾನ್ಸೆಪ್ಟ್ ಇದು ಐ ಈಕ್ವಲ್ ಟು ವಿ ಬೈ ಆರೇ ಇದು ಬಟ್ ವಿ ಬದಲಿಗೆ ಇ ಇದೆ ಆ್ಯಂಡ್ ಆರ್ ಬದಲಿಗೆ ಆರ್ ಪ್ಲಸ್ ಆರ್ ಇದೆ ಅಷ್ಟೇ ಆಲ್ ರೈಟ್ ಸೊ ಎಷ್ಟು ವೋಲ್ಟ್ ಇದೆ ಅದು ಸಿಕ್ಸ್ಟೀನ್ ವೋಲ್ಟ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಅನ್ನೋವಂಥದ್ದು ಸೆವೆನ್ ಓಮ್ ಇದೆ ಮತ್ತು ಸ್ಮಾಲ್ ಆರ್ ಅನ್ನೋವಂಥದ್ದು ಒನ್ ಓಮ್ ಇದೆ ಸೊ ಅದನ್ನು ಕೂಡ ನೋಡಿದ್ದೀವಿ ಸೊ ಟೋಟಲ್ ಆಗಿ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಏಯ್ಟ್ ಬರ್ತಾ ಇದೆ ಏಯ್ಟ್ ಒನ್ ಸಹ ಏಟ್ ಟೂ ಸಹ ಅಂದರೆ ಟೋಟಲಾಗಿ ಟು ಆ್ಯಂಪಿ ಆರ್ ಟೂ ಆ್ಯಂಪಿಯರ್ ಅನ್ನೋವಂಥದ್ದು ಟೋಟಲ್ ಕರೆಂಟ್ ಇನ್ ಸರ್ಕ್ಯೂಟ್ ಟೋಟಲ್ ಕರೆಂಟ್ ಇನ್ ಸರ್ಕ್ಯೂಟ್ ಸೊ ಈ ರೀತಿಯಾಗಿ ಸೀರೀಸ್ ಮತ್ತು ಪ್ಯಾರಲ್ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡಿ ಕೊಡ್ಬೋದು ಅದಕ್ಕೋಸ್ಕರ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ ಮುಂದಿನ ಕ್ವೆಶನ್ ಏನಿದೆ ನೋಡಿ ಯಾವುದನ್ನು ನೆಗ್ಲೆಕ್ಟ್ ಮಾಡಿಬಿಡಿ ಯಾಕಂದರೆ ಇದರಲ್ಲಿ ಸಾಕಷ್ಟು ವಿಷಯಗಳನ್ನು ಕೇಳಿರ್ತಾರೆ ಅವರು ಈ ಕ್ವಶನ್ ನೋಡಿ ಈಸಿ ಇದೆ ಅಂದ್ಕೊಳ್ಬೇಡಿ ಹೌದಾ ಸೊ ಈಸಿ ಇರುತ್ತೆ ನಮ್ಗೆ ಗೊತ್ತದು ಬಟ್ ಎಲ್ಲ ಡೀಟೇಲ್ಸನ್ನು ನೀಟಾಗಿ ಓದಬೇಕು ನೋಡಿ ಏನಿದೆ ತ್ರೀ ರೆಸಿಸ್ಟರ್ಸ್ ತ್ರೀ ಓಮ್ ಫೋರ್ ಓಮ್ ಆ್ಯಂಡ್ ಟ್ವೆಲ್ ಓಮ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಾಟ್ ಈಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದ ಕಾಂಬಿನೇಷನ್ ಅಂತ ಕೇಳ್ತಿದ್ದಾರೆ ಏ ಮಾಡಿಬಿಡೋಣ ಅದನ್ನು ಆರ್ ಒನ್ ಈಸ್ ಈಕ್ವಲ್ ಟು ಏನಿದೆ ತ್ರೀ ಓಮ್ ಆರ್ ಟು ಈಸ್ ಈಕ್ವಲ್ ಟು ಏನಿದೆ ಫೋರ್ ಓಮ್ ಆ್ಯಂಡ್ ಆರ್ ತ್ರೀ ಈಸ್ ಈಕ್ವಲ್ ಟು ಏನಿದೆ ಟ್ವೆಲ್ ಓಮ್ ಹೌದಾ ಸೊ ತ್ರೀ ಓಮ್ ಫೋರ್ ಓಮ್ ಟ್ವೆಲ್ ಓಮ್ ಅಂತ ಇದೆ ಸೊ ನಾವೀಗ ಮಾಡಿದಾಗ ಒನ್ ಬೈ ಆರ್ ಪಿ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಅಂತ ಆಗುತ್ತೆ ಹೌದಾ ಸೊ ಮಾಡಿದ ತಕ್ಷಣ ಒನ್ ಬೈ ಆರ್ ಪಿ ಈಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಆರ್ ಒನ್ ಅಂದರೆ ಏನಿದೆ ಇಲ್ಲಿ ತ್ರೀ ಇದೆ ಪ್ಲಸ್ ಆರ್ ಟು ಅಂದರೆ ಫೋರ್ ಇದೆ ಆರ್ ತ್ರೀ ಅಂದರೆ ಟ್ವೆಲ್ವ್ ಇದೆ ಸೊ ಎಲ್ ಸಿ ಎಮ್ ಮಾಡಿದಾಗ ಏನು ಬರುತ್ತೆ ಇದು ಟ್ವೆಲ್ವ್ ಬರುತ್ತೆ ಎಲ್ ಸಿ ಎಮ್ ತ್ರೀ ಫೋರ್ ಸಹ ಫೋರ್ ತ್ರೀ ಸಹ ಟ್ವೆಲ್ ಒನ್ ಸಹ ಸೊ ಫೋರ್ ಪ್ಲಸ್ ತ್ರೀ ಪ್ಲಸ್ ಒನ್ ಸೊ ಒನ್ ಬೈ ಆರ್ ಪಿ ಇಷ್ಟು ಬಂತು ಸೊ ಒನ್ ಬೈ ಆರ್ ಪಿ ವ್ಯಾಲ್ಯೂವನ್ನು ಕಂಡು ಹಿಡಿಯಿರಿ ಒನ್ ಬೈ ಆರ್ ಪಿ ಇಸ್ ಏನಾಗುತ್ತೆ ಫೋರ್ ಪ್ಲಸ್ ತ್ರೀ ಸೆವೆನ್ ಸೆವೆನ್ ಪ್ಲಸ್ ಒನ್ ಏಯ್ಟ್ ಆಗುತ್ತೆ ಸೊ ಏಯ್ಟ್ ಬೈ ಟ್ವೆಲ್ವ್ ಆಯಿತು ಸೊ ಇದನ್ನೇ ರಿವರ್ಸ್ ಮಾಡ್ಕೊಳ್ಳಿ ಸೊ ಆರ್ ಪಿ ಇಸ್ ಏನಾಗುತ್ತೆ ಟ್ವೆಲ್ ಡಿವೈಡೆಡ್ ಬೈ ಏಯ್ಟ್ ಆಗುತ್ತೆ ಹೌದಾ ಕ್ಯಾಲ್ಕುಲೇಷನ್ನ ಚೆಕ್ ಮಾಡ್ಕೊಳ್ಳಿ ಇನ್ನೊಮ್ಮೆ ತ್ರೀ ಫೋರ್ ಅಂತ ಇದೆಯಲ್ಲ ಇಲ್ಲೂ ಕೂಡ ತ್ರೀ ಫೋರ್ ಟ್ವೆಲ್ ಬಂದಿದ್ದಾರೆ ತ್ರೀ ಫೋರ್ ಟ್ವೆಲ್ ಎಲ್ ಸಿ ಎಮ್ ಟ್ವೆಲ್ ಬಂದಿದೆ ಫೋರ್ ಝಾ ತ್ರ 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 ತ್ರೀ ಆಗಿದೆ ಫೋರ್ ಪ್ಲಸ್ ತ್ರೀ ಪ್ಲಸ್ ಒನ್ ಆಲ್ ರೈಟ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ ಕರೆಕ್ಟ್ ಮಾಡ್ತಾ ಹೋಗ್ಬೇಕು ನೀವು ಸೊ ಆರ್ ಪಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ ಇದು ಬೇಕಾದರೆ ಇದನ್ನ ನೀವು ಕ್ಯಾಲ್ಕುಲೇಟ್ರಲ್ಲಿ ಹಾಕಿ ಮಾಡಿ ಅಥವಾ ಫೋರ್ ಟುಝಾ ಫೋರ್ ತ್ರೀಸಾನ್ ನೀ ತ್ರೀ ಬೈ ಟೂ ಇದೆ ತ್ರೀ ಬೈ ಟು ಅಂದರೆ ಏನಾಗುತ್ತೆ ಇದು ಒನ್ ಪಾಯಿಂಟ್ ಫೈವ್ ಓಮ್ ಸೊ ಒನ್ ಪಾಯಿಂಟ್ ಫೈವ್ ಓಮ್ ಅನ್ನೋವಂಥದ್ದು ಈಕ್ವಿ ರೆಸಿಸ್ಟೆನ್ಸ್ ಇಷ್ಟು ಮಾಡಿದ್ರೆ ಎರಡು ಮಾರ್ಕ್ ಅಂತೂ ಸಿಕ್ಬಿಡ್ತು ನಿಮಗೆ ನೆಕ್ಸ್ಟ್ ಮುಂದೆ ನೋಡಿ ಏನು ಕೇಳ್ತಿದ್ದಾರೆ ಅಂದರೆ ಇಫ್ ದ ಕಾಂಬಿನೇಷನ್ ಈಸ್ ಕನೆಕ್ಟೆಡ್ ಟು ಎ ಬ್ಯಾಟ್ರಿ ಆಫ್ ಇ ಎಮ್ ಎಫ್ ಸಿಕ್ಸ್ ಓಲ್ಟ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಜೀರೋ ಪಾಯಿಂಟ್ ಫೈವ್ ಓಮ್ ಅಂದರೆ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತಾ ಇದ್ದೀವಿ ಇದನ್ನು ಅವಾಗ ಏನು ಕೇಳ್ತಿದ್ದಾರೆ ಅಂದರೆ ಫೈನ್ ದ ಕರೆಂಟ್ ಡ್ರಾನ್ ಫ್ರಮ್ ದ ಬ್ಯಾಟ್ರಿ ಕರೆಂಟ್ ಎಷ್ಟು ಬರುತ್ತೆ ಅಂತ ಕೇಳ್ತಿದ್ದಾರೆ ಆ್ಯಂಡ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಬ್ಯಾಟ್ರಿ ಓಕೆ ಆಲ್ರೆಡಿ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳೋವಾಗ ಹೇಳ್ಕೊಟ್ಟಿದ್ದೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸಿಗೆ ಫಾರ್ಮುಲಾ ಏನಂತ ಹೇಳಿ ಓಕೆ ಇದೇನು ಕಾಂಬಿನೇಷನ್ ಇದೆಯಲ್ಲ ಸೊ ಇಲ್ಲಿರುವಂಥ ಕಾಂಬಿನೇಷನ್ ಒನ್ ಪಾಯಿಂಟ್ ಫೈವ್ ಓಮ್ ಏನು ಬಂದಿದೆ ನಮಗಿಲ್ಲಿ ಅದನ್ನು ತೊಗೊಂಡೋಗಿ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಬ್ಯಾಟ್ರಿ ಕೊಡ್ತಿದ್ದಾರೆ ಹೌದಾ ಸೊ ಈ ಬ್ಯಾಟ್ರಿ ಸ್ಪೆಸಿಫಿಕೇಶನ್ ಏನು ಸಿಕ್ಸ್ ಓಲ್ಟ್ ಕಾಮ ಝೀರೋ ಪಾಯಿಂಟ್ ಫೈವ್ ಓಮ್ ಸಿಕ್ಸ್ ಓಲ್ಟ್ ಕಾಮ ಝೀರೋ ಪಾಯಿಂಟ್ ಫೈವ್ ಓಮ್ಗೆ ಕೊಡ್ತಿದ್ದಾರೆ ಸೊ ಅದು ನೋಡ್ಕೊಳ್ಳಿ ಇನ್ನೊಂದು ಸರಿ ಸಿಕ್ಸ್ ಓಲ್ಟ್ ಆ್ಯಂಡ್ ಝೀರೋ ಪಾಯಿಂಟ್ ಫೈವ್ ಈಗ ಕರೆಂಟ್ ಮತ್ತು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೇಳ್ತಿದ್ದಾರೆ ಡೈರೆಕ್ಟಾಗಿ ಫಾರ್ಮುಲಾ ಗೊತ್ತಲ್ಲ ಇದು ಕ್ಯಾಪಿಟಲ್ ಆರ್ ಆಗುತ್ತೆ ಹೌದಾ ಕ್ಯಾಪಿಟಲ್ ಆರ್ ಆರ್ ಅನ್ನುವಂಥದ್ದು ಒನ್ ಪಾಯಿಂಟ್ ಫೈವ್ ಓಮ್ ಇ ಅನ್ನುವಂಥದ್ದು ಸಿಕ್ಸ್ ಓಲ್ಟ್ ಆ್ಯಂಡ್ ಸ್ಮಾಲ್ ಆರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನುವಂಥದ್ದು ಜೀರೋ ಪಾಯಿಂಟ್ ಫೈವ್ ಓಮ್ ಹೌದಾ ಈಗ ಕರೆಂಟ್ ಕೇಳ್ತಿದ್ದಾರೆ ಸೊ ಕರೆಂಟ್ ಇಸಿಕೊಂಡು ಫಾರ್ಮುಲಾ ಬರೀಬೋದು ಕರೆಂಟ್ ಇಸಿಕೊಂಡು ಫಾರ್ಮುಲಾ ಏನಿದೆ ವಿ ಬೈ ಆರೇ ಇರುವಂಥದ್ದು ಬಟ್ ಈ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಅಂದರೆ ಇಲ್ಲಿ ಕೊಟ್ಟಿರುವಂಥ ವೋಲ್ಟೇಜ್ ಡಿವೈಡೆಡ್ ಬೈ ಇಲ್ಲಿ ಇರುವಂಥ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಹೌದಾ ಈ ಅಂದರೆ ಏನಾಗ್ತಾ ಇದೆ ಇ ಅಂದರೆ ಸಿಕ್ಸ್ ಆಗ್ತಾ ಇದೆ ಆರ್ ಅಂದರೆ ಒನ್ ಪಾಯಿಂಟ್ ಫೈವ್ ಇದೆ ಸ್ಮಾಲ್ ಆರ್ ಅಂದರೆ ಝೀರೋ ಪಾಯಿಂಟ್ ಫೈವ್ ಇದೆ ಸೊ ನೀವು ಕರೆಂಟನ್ನು ಕಂಡು ಹಿಡಿದ್ರೆ ಸಿಕ್ಸ್ ಡಿವೈಡೆಡ್ ಬೈ ಟೂ ಆಗುತ್ತೆ ಟೂ ಒನ್ಸ ಟೂ ಟು ತ್ರೀ ಸರ್ ಸೊ ಕರೆಂಟ್ ಅನ್ನುವಂಥದ್ದು ತ್ರೀ ಆಂಪಿಯರ್ ಬರ್ತಾ ಇದೆ ತುಂಬ ಸಿಂಪಲ್ ಅಲ್ಲ ಆರಾಮಾಗಿ ಗೊತ್ತಾಯಿತು ನೆಕ್ಸ್ಟ್ ಏನು ಕೇಳ್ತಿದ್ದಾರೆ ಪೊಟೆ ಐ ಮೀನ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಈಸ್ ಈಕ್ವಲ್ ಟು ಇ ಮೈನಸ್ ಐ ಆರ್ ಸೊ ಯಾರು ಗೊತ್ತಿಲ್ಲ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಹೇಳ್ಕೊಡ್ತೀನಿ ಇಲ್ಲಿ ಇಲ್ಲಿ ಸಿಕ್ಸ್ ವೋಲ್ಟ್ ಇದೆಯಲ್ಲ ಈ ಸಿಕ್ಸ್ ವೋಲ್ಟ್ ಜೊತೆಗೆ ಈ ಜೀರೋ ಪಾಯಿಂಟ್ ಫೈವ್ ಓಮ್ ಅನ್ನುವಂಥದ್ದು ಒಂದು ರೆಸಿಸ್ಟೆನ್ಸ್ ಕೂಡ ಇದೆ ಹೌದಾ ಸೊ ಇದರಲ್ಲಿ ಸ್ವಲ್ಪ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಕರೆಂಟ್ ಪ್ರಕಾರ ಈ ಕರೆಂಟ್ ಇದೆಯಲ್ಲ ಈ ಐ ಅನ್ನುವಂಥ ಕರೆಂಟ್ ಬಂದು ಇದ್ರ ಜೊತೆ ಮಲ್ಟಿಪ್ಲೈ ಆಗುತ್ತೆ ಅಲ್ಲಿ ರೆಸಿಸ್ಟೆನ್ಸ್ ಇದೆಯಲ್ಲ ಸೊ ಏನಾಗುತ್ತೆ ಅಂದರೆ ವೋಲ್ಟೇಜ್ ಡ್ರಾಪ್ ಆಗಿ ಸಿಕ್ಸ್ ಇಂದ ಸಿಕ್ಸ್ ವೋಲ್ಟ್ ಬ್ಯಾಟ್ರಿ ಇದೆ ಅಂದರೆ ಸಿಕ್ಸ್ ವೋಲ್ಟೇ ಬರೋದಿಲ್ಲ ಅದರಿಂದ ಸ್ವಲ್ಪ ಕಡಿಮೆ ಬರುತ್ತೆ ಯಾಕಂದರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ ಅಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಜೀರೋ ಇದ್ದರೆ ಇಷ್ಟೇ ವೋಲ್ಟ್ ಬರುತ್ತೆ ಬಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇದ್ದರೆ ಇಲ್ಲಿರೋದ ವೋಲ್ಟೇಜ್ಗಿಂತ ಕಡಿಮೆ ಬರುತ್ತೆ ಓಕೆ ಸೊ ಏನಾಗುತ್ತೆ ಹೇಳಿ ನೋಡೋಣ ಇದು ಇ ಅಂದರೆ ಸಿಕ್ಸ್ ಇದೆ ಮೈನಸ್ ಐ ಅಂದರೆ ಕಂಡು ಹಿಡಿದಿದ್ವಿ ಎಷ್ಟದು ತ್ರೀ ಇಂಟು ಆರ್ ಅಂದರೆ ಎಷ್ಟಿದೆ ಆರ್ ವ್ಯಾಲ್ಯೂ ಈಗ ತಾನೇ ನೋಡಿದ್ವಲ್ಲ ಝೀರೋ ಪಾಯಿಂಟ್ ಫೈವ್ ಅಂತ ಇದೆ ಸೊ ಝೀರೋ ಪಾಯಿಂಟ್ ಫೈವ್ ಬರೀರಿ ಸೊ ಸಿಕ್ಸ್ ಮೈನಸ್ ಸೊ ಇದೇನಾಗುತ್ತೆ ಒನ್ ಪಾಯಿಂಟ್ ಫೈವ್ ಆಗುತ್ತೆ ಸೊ ನೀವೆಲ್ಲ ಚೆಕ್ ಮಾಡಿದಾಗ ಫೋರ್ ಪಾಯಿಂಟ್ ಫೈವ್ ವೋಲ್ಟ್ ಸೊ ವಾಟ್ ಈಸ್ ದಿಸ್ ದಿಸ್ ಫೋರ್ ಪಾಯಿಂಟ್ ಫೈವ್ ಇಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೆನ್ಷನ್ ಮಾಡಿಬಿಡಿ ಅದನ್ನ ನೋಡಿ ಎಷ್ಟು ಈಸಿಯಾಗಿದೆ ಇದು ಬಟ್ ಈಸಿಯಾಗಿದೆ ಅಂಥೇಳಿ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಸೊ ಎಲ್ಲವನ್ನು ನೀವು ಇದೇ ಕ್ವಶನ್ ಬರ್ಬೋದಲ್ಲ ಸೊ ಅದಕ್ಕೋಸ್ಕರ ಎಲ್ಲ ಲೆವೆಲ್ ಕ್ವಶನ್ಸನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಇನ್ನು ಮೂರನೇ ಕ್ವಶನ್ಗೆ ಹೋಗಿಬಿಡೋಣ ಮೂರನೇ ಕ್ವಶನ್ ಏನಿದೆ ಅಂಥೇಳಿ ಎ ವಯರ್ ಹ್ಯಾವಿಂಗ್ ಲೆಂತ್ ಟೂ ಮೀಟರ್ ಓಕೆ ಒಂದು ವಯರ್ ಇದೆ ಅದರ ಲೆಂತ್ ಎಷ್ಟಿದೆ ಅಂದರೆ ಟೂ ಮೀಟರ್ ಇದೆ ಬರ್ಕೊಳ್ಳಿ ಎಲ್ಲಿ ಇಸ್ ಈಕ್ವಲ್ ಟು ಟೂ ಮೀಟರ್ ಅಂಥೇಳಿ ಆ್ಯಂಡ್ ಡಯಾಮೀಟರ್ ಒನ್ ಮಿಲಿಮೀಟರ್ ಓಕೆ ವೆರಿ ಇಂಪಾರ್ಟೆಂಟ್ ಡಯಾಮೀಟರ್ ಕೊಟ್ಟಿದ್ದಾರೆ ಒನ್ ಮಿಲಿಮೀಟ್ರ್ ಹೇಳಿ ಬಟ್ ಡಯಾಮೀಟರ್ ಬೇಕಾಗಿಲ್ಲ ನಮಗೆ ರೇಡಿಯಸ್ ಬೇಕು ಸೊ ರೇಡಿಯಸ್ ಅಂದರೆ ಒನ್ ಬೈ ಟೂ ಮಿಲಿಮೀಟರ್ ಆಗುತ್ತೆ ಸೊ ಒನ್ ಬೈ ಟೂ ಮಿಲಿಮೀಟರ್ ಅಂದರೆ ಜೀರೋ ಪಾಯಿಂಟ್ ಫೈವ್ ಮಿಲಿಮೀಟರ್ ಆಗುತ್ತೆ ಹೌದಾ ಸೊ ಜೀರೋ ಪಾಯಿಂಟ್ ಫೈವ್ ಮಿಲಿಮೀಟರ್ ಅಂದರೆ ಜೀರೋ ಪಾಯಿಂಟ್ ಫೈವ್ ಇಂಟು ಟೆನ್ ಟು ದ ಪವರ್ ಮೈನಸ್ ತ್ರೀ ಮೀಟರ್ ಆಗುತ್ತೆ ಭಾರಿ ಇಂಪಾರ್ಟೆಂಟ್ ಇದು ಯಾಕಂದರೆ ಈ ಕ್ವಶನ್ ನೋಡಿದ್ರೇ ಗೊತ್ತಾಗುತ್ತೆ ರೆಸಿಸ್ಟೆನ್ಸ್ ರಿಲೇಟೆಡ್ ಏನೋ ಇದೆ ಅಂತ ಅಂತ ಹೇಳಿ ಜೀರೋ ಪಾಯಿಂಟ್ ಫೈವ್ ಇಂಟು ಟೆನ್ ಟು ದ ಪೌರ್ ಮೈನಸ್ ತ್ರೀ ಮೀಟರ್ ಆಗುತ್ತೆ ಇನ್ನೂ ನಿಮಗೇನಾದರೂ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಾಗಿದ್ರೆ ಜೀರೋ ಪಾಯಿಂಟ್ ಫೈವ್ ಅನ್ನ ಫೈವ್ ಇಂಟು ಟೆನ್ ಟು ದ ಪೋರ್ ಮೈನಸ್ ಒನ್ ಅಂತ ಬರೋದು ಮುಂದೆ ಟೆನ್ ಟು ದ ಫೋರ್ ಮೈನಸ್ ತ್ರೀ ಮೀಟರ್ ಅಂತ ಬರೆದ್ರೆ ಫೈವ್ ಇಂಟು ಟೆನ್ ಟು ದ ಪೌರ್ ಮೈನಸ್ ಫೋರ್ ಮೀಟರ್ ಆಗುತ್ತೆ ನೋಡಿ ಇಲ್ಲಿ ನಾನು ಮುಂದೆ ಬರುವಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಇಲ್ಲೇ ಸಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಝೀರೋ ಪಾಯಿಂಟ್ ಫೈವ್ ಮಿಲಿಮೀಟ್ರ್ದದ್ದು ಮೀಟ್ರ್ ಮಾಡಿಕೊಂಡು ಝೀರೋ ಪಾಯಿಂಟ್ ಫೈವ್ ಹೋಲ್ಸ್ಕ್ವೇರೆಲ್ಲ ಬರೋದಿದ್ರೆ ಏನಾದರೂ ಬರೋದಿದ್ರೆ ರೇಡಿಯಸ್ ಅಂದರೆ ಏರಿಯಾ ಕನ್ನಡಿಗಕ್ಕೆ ಬಳಸ್ತೀವಲ್ಲ ಸೊ ಅವಾಗ ಆಬಾರ್ದು ಅಂತೇಳಿ ಈ ರೀತಿಯಾಗಿ ಮೊದಲೇ ನಾನು ಮಾಡಿಟ್ಕೊಂಡಿದ್ದೀನಿ ಒಲ್ರೈಟ್ ಡಯಾಮೀಟ್ರ್ ಒನ್ ಮಿಲಿಮೀಟ್ರಿಂದ ಇಷ್ಟೆಲ್ಲ ಡೇಟಾ ಬಂತು ನೆಕ್ಸ್ಟ್ ರೆಸಿಸ್ಟಿವಿಟಿ ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ ರೋ ವ್ಯಾಲ್ಯೂ ಕೊಟ್ಟಿದ್ದಾರೆ ರೋ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ನೈನ್ ಸಿಕ್ಸ್ ತ್ರೀ ಇಂಟು ಟೆನ್ ಟು ದ ಫೋರ್ ಮೈನಸ್ ಏಯ್ಟ್ ಓಮ್ ಮೀಟ್ರ್ ಅಂತ ಇದೆ ಓಕೆ ಪರವಾಗಿಲ್ಲ ಇರಲಿ ಐ ಮೀನ್ ಇದನ್ನೇನು ಮಾಡಿದ್ದಾರೆ ಇಂಥ ವೈಯರನ್ನು ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಎ ಬ್ಯಾಟ್ರಿ ಆಫ್ ಇ ಎಮ್ ಎಫ್ ತ್ರೀ ವೋಲ್ಟ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಒನ್ ಓಮ್ ಅಂದರೆ ಇದನ್ನೇನು ಮಾಡಿದ್ದಾರೆ ಒಂದು ಇ ಎಮ್ ಎಫ್ ಎಷ್ಟಿದೆ ಅಂದರೆ ತ್ರೀ ವೋಲ್ಟ್ ಇದೆ ಅದ್ರದ್ದು ಹೌದಾ ತ್ರೀ ಓಲ್ಟ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಒನ್ ಓಮ್ ಇರುವಂಥ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ ಹೌದಾ ಸೊ ಇದು ಯಾವುದೋ ಕಂಡಕ್ಟರ್ ಇರುತ್ತಲ್ಲ ಕಂಡಕ್ಟರಿಗೆ ಒಂದು ಏನೋ ರೆಸಿಸ್ಟೆನ್ಸ್ ಬರಲೇಬೇಕು ಅದನ್ನು ತೊಗೊಂಡು ಬಂದು ಒಂದು ಬ್ಯಾಟ್ರಿಗೆ ಜೋಡಿಸಿದ್ದಾರೆ ಇಲ್ಲಿ ಹೌದಾ ಪ್ಲಸ್ ಅವ್ರ ಮೈನಸ್ ಎಷ್ಟು ಓಲ್ಟದು ತ್ರೀ ಓಲ್ಟ್ ಕೊಮ್ಮ ಒನ್ ಓಮ್ ಅನ್ನೋ ಜೋಡಿಸಿದ್ದಾರೆ ಈ ರೆಸಿಸ್ಟೆನ್ಸ್ ಗೊತ್ತಿಲ್ಲ ಈ ರೆಸಿಸ್ಟೆನ್ಸ್ ಆರ್ ಈಕ್ವಲ್ ಟು ರೋಯಲ್ ಬೈ ಎ ಅಂತ ಕಂಡು ಹಿಡಿಬೋದು ಅದರಲ್ಲಿ ಏನಿಲ್ಲ ಅವ್ರು ರೈಟ್ ಮುಂದೆ ಕ್ವಶನ್ ಏನು ಕೇಳ್ತಿದ್ದಾರೆ ನೋಡೋಣ ಅದನ್ನು ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಆಫ್ ದ ವಯರ್ ಆ್ಯಂಡ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಮುಗಿದೋಯ್ತು ರೆಸಿಸ್ಟೆನ್ಸ್ ಕಂಡು ಹಿಡಿದ್ರೆ ತಾನೇ ಡೈರೆಕ್ಟಾಗಿ ಇಲ್ಲಿ ಪಾಸ್ ಆಗುವಂಥ ಕರೆಂಟ್ ಕೂಡ ಬರುತ್ತೆ ಸೊ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಕಂಡು ಹಿಡಿಯನಾ ಸೊ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಾಗುತ್ತೆ ಹೇಳಿ ನೋಡೋಣ ಸೊ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಇರುವಂಥ ಫಾರ್ಮುಲಾ ಆರ್ ಈಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ ರೋ ಇದೆಯಾ ಆಫ್ಕೋರ್ಸ್ ಇದೆ ನೋಡಿ ಇಲ್ಲಿ ಎಲ್ ಇದೆಯಾ ಕೋರ್ಸ್ ಎಲ್ ಕೂಡ ಇದೆ ಇನ್ನು ಎ ಇದೆಯಾ ಎ ಅಂದರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಸೊ ಕ್ರಾಸ್ ಸೆಕ್ಷನ್ ಏರಿಯಾ ಹೆಂಗೆ ಕಂಡು ಹಿಡಿಯಬೇಕು ರೇಡಿಯಸ್ ಇಂದ ನಿಮ್ಗೆ ಗೊತ್ತಲ್ಲ ಈ ರೀತಿಯ ಕಂಡಕ್ಟರ್ ಇರುತ್ತೆ ಇದರ ರೇಡಿಯಸ್ನ ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ರೇಡಿಯಸ್ ಅಂತ ಹೇಳಿ ಇದ್ರ ಏರಿಯಾ ಎಷ್ಟು ಬರುತ್ತೆ ಹೇಳಿ ನೋಡೋಣ ಏರಿಯಾ ಇಸ್ ಈಕ್ವಲ್ ಟು ಫೈ ಆರ್ ಸ್ಕ್ವೇರ್ ಅಂತ ಬರುತ್ತೆ ಸೊ ಡೈರೆಕ್ಟಾಗಿ ಏರಿಯಾ ಬದ್ಲಿಗೇನು ಇಟ್ಬಿಡಿ ಇಲ್ಲಿ ರೋ ಎಲ್ ಡಿವೈಡೆಡ್ ಬೈ ಅಂದರೆ ಸಬ್ಟಿಟ್ಯೂಟ್ ಮಾಡ್ತಾ ಹೋಗಿ ಸೊ ರೋ ಅಂದರೆ ಏನಿದೆ ಒನ್ ಪಾಯಿಂಟ್ ನೈನ್ ಸಿಕ್ಸ್ ತ್ರೀ ಎಂಟು ಐ ಮೀನ್ ಟೆನ್ ಟು ದ ಫೋರ್ ಮೈನಸ್ ಏಟ್ ಅಂತ ಇದೆಯಾ ಇಂಟು ಎಲ್ ಅಂದರೆ ಏನಿದೆ ಎಲ್ ಅಂದರೆ ಇಲ್ಲಿದೆ ನೋಡಿ ಟೂ ಮೀಟ್ರ್ ಅಂತ ಇದೆ ಇದಿಡಿ ಡಿವೈಡೆಡ್ ಬೈ ಏರಿಯಾ ಅಂದರೆ ಏನಿದೆ ಪೈ ಆರ್ ಸ್ಕ್ವೇರ್ ಇದೆ ಸೊ ಪೈ ಆರ್ ಸ್ಕ್ವೇರ್ ಅಂತ ಇಡಿ ಆಲ್ ರೈಟ್ ಸೊ ಈಗ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ ಒಂದೊಂದೇ ಒನ್ ಪಾಯಿಂಟ್ ನೈನ್ ಸಿಕ್ಸ್ ತ್ರೀ ಇಂಟು ಟೂ ಟೂವನ್ನು ಕ್ಯಾಲ್ಕುಲೇಷನ್ನ ಮಾಡ್ಬೋದಲ್ಲ ಆರಾಮಾಗಿ ಮಾಡ್ಬೋದು ಟು ತ್ರೀ ಝಾ ಸಿಕ್ಸ್ ಟೂ ಸಿಕ್ಸ್ ಝ ಟ್ವೆಲ್ವ್ ಒನ್ ಈಸ್ ಅ ಕ್ಯಾರಿ ಟು ನೈನ್ ಝಾ ಏಯ್ಟೀನ್ ನೈನ್ಟೀನ್ ಒನ್ ಈಸ್ ಅ ಕ್ಯಾರಿ ನೆಕ್ಸ್ಟ್ ಟೂ ಒನ್ ಝಾ ಟು ತ್ರೀ ಬರುತ್ತೆ ಬೇಕಾದ್ರೆ ಕ್ಯಾಲ್ಕುಲೇಟರಲ್ಲಿ ಕೂಡ ಹಾಕಿ ಮಾಡ್ಬೋದು ಡಿವೈಡೆಡ್ ಬೈ ಡಿವೈಡೆಡ್ ಬೈ ಅಲ್ಲ ಇಂಟು ಟೆನ್ ಟು ದ ಫೋರ್ ಮೈನಸ್ ಏಟ್ ಆಗುತ್ತೆ ಡಿವೈಡೆಡ್ ಬೈ ಫೈ ಅಂದರೆ ತ್ರೀ ಪಾಯಿಂಟ್ ಒನ್ ಫೋರ್ ಆಗ್ತಾ ಇದೆ ಇಂಟು ಆರ್ ಸ್ಕ್ವೇರ್ ಅಂದರೆ ಆರ್ ಅಂದರೆ ಏನಿದೆ ನೋಡಿ ಇಲ್ಲಿ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ರೀತಿಯಾಗೆ ಬರಬೇಕು ಮೀಟ್ರಲ್ಲಿ ಸೊ ಫೈವ್ ಇಂಟು ಟೆನ್ ಟು ದ ಫೋರ್ ಮೈನಸ್ ಫೋರ್ ಆಗ್ತಾ ಇದೆಯಲ್ಲ ಫೈವ್ ಇಂಟು ಟೆನ್ ಟು ದ ಪೋರ್ ಮೈನಸ್ ಫೋರ್ ಓಲ್ ಸ್ಕ್ವೇರ್ ಅಂತ ಇದೆ ಹೌದಾ ಸೊ ಅದಾದಮೇಲೆ ಏನು ಬರ್ತಾ ಇದೆ ನೋಡಿ ಇಲ್ಲಿ ತ್ರೀ ಪಾಯಿಂಟ್ ಏಟ್ ಟು ಸಿಕ್ಸ್ ಇಂಟು ಟೆನ್ ಟು ದ ಪೋರ್ ಮೈನಸ್ ಏಯ್ಟ್ ಡಿವೈಡೆಡ್ ಬೈ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಫೈವ್ ಸ್ಕ್ವೇರ್ ಅಂದರೆ ಏನಾಗುತ್ತೆ ಟ್ವೆಂಟಿ ಫೈವ್ ಇಂಟು ಟೆನ್ ಟು ದ ಫೋರ್ ಮೈನಸ್ ಏಯ್ಟ್ ಆಗುತ್ತಿದ್ದು ಹೌದಾ ಟೆನ್ ಟು ದ ಫೋರ್ ಮೈನಸ್ ಏಯ್ಟ್ ಟೆನ್ ಟು ದ ಫೋರ್ ಮೈನಸ್ ಏಟ್ ಕ್ಯಾನ್ಸಲ್ ಆಯಿತು ಇಲ್ಲಿ ತ್ರೀ ಪಾಯಿಂಟ್ ಏಯ್ಟ್ ಟು ಸಿಕ್ಸ್ ಅಂತ ಬರೀರಿ ಡಿವೈಡೆಡ್ ಬೈ ಇದೇನು ಬರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ರ್ ಮಾಡಿ ಐ ಮೀನ್ ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲ್ಕುಲೇಟ್ರನ್ನು ಯೂಸ್ ಮಾಡಿಕೊಂಡು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ ಮಾಡಿದ್ರೆ ಸೆವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಅಂತ ಬರುತ್ತೆ ಆಮೇಲೆ ಈ ತ್ರೀ ಪಾಯಿಂಟ್ ಏಯ್ಟ್ ಟು ಸಿಕ್ಸ್ ಏನಿದೆಯಲ್ಲ ತ್ರೀ ಪಾಯಿಂಟ್ ಏಯ್ಟ್ ಟು ಸಿಕ್ಸನ್ನು ಡಿವೈಡೆಡ್ ಬೈ ಸೆವೆಂಟಿ ಏಟ್ ಪಾಯಿಂಟ್ ಫೈವಿಂದ ಮಾಡಿ ಮಾಡಿದ್ರೆ ಏನು ಬರುತ್ತೆ ಝೀರೋ ಪಾಯಿಂಟ್ ಜೀರೋ ಫೋರ್ ಏಯ್ಟ್ ಸೆವೆನ್ ಮುಂದೆ ಬರುತ್ತೆ ಅದೇನು ಬೇಕಾಗಿಲ್ಲ ಸೊ ಇಷ್ಟು ರೆಸಿಸ್ಟೆನ್ಸ್ ಬರುತ್ತೆ ಹೌದಾ ಇಲ್ವಾ ಹೌದಾ ಬೇಕಾದ್ರೆ ಇದನ್ನೇ ನೀವೇನಾದರೂ ಫೋರ್ ಪಾಯಿಂಟ್ ಏಯ್ಟ್ ಸೆವೆನ್ ಇಂಟು ಟೆನ್ ಟು ದ ಫೋರ್ ಮೈನಸ್ ಟು ಓಮ್ ಅಂತ ಕೂಡ ಇಟ್ಟರು ಇಡ್ಬೋದು ಯಾವ ರೀತಿಯಾಗಿ ಫೋರ್ ಪಾಯಿಂಟ್ ಏಯ್ಟ್ ಸೆವೆನ್ ಎರಡು ಪ್ಲೇಸ್ ಮುಂದಗಡೆ ಬಂದಿದೆಯಲ್ಲ ಎರಡು ಪ್ಲೇಸ್ ಮುಂದ್ಗಡೆ ಬಂದಿದೆ ಅಂದರೆ ಇಂಟು ಟೆನ್ ಟು ದ ಫೋರ್ ಮೈನಸ್ ಟು ಓಮ್ ಅಂತ ಕೂಡ ಇಡಬಹುದು ಅನ್ನು ಮತ್ತೊಮ್ಮೆ ಚೆಕ್ ಮಾಡಿ ಏನೇನು ಪ್ರಾಬ್ಲಮ್ ಇದೆ ಅಂಥೇಳಿ ಏನು ಪ್ರಾಬ್ಲಮ್ ನನಗೆ ನನಗನ್ಸಿದ ಮಟ್ಟಿಗೆ ರೋ ವ್ಯಾಲ್ಯೂವನ್ನು ಬರೆದಿದ್ದೇವೆ ಆ್ಯಸ್ ಯೂಶುವಲ್ ಎಲ್ ವ್ಯಾಲ್ಯೂವನ್ನ ಸಬ್ಟಿಟ್ಯೂಟ್ ಮಾಡಿದ್ದೇವೆ ಏರಿಯಾ ವ್ಯಾಲ್ಯೂವನ್ನ ಪೈ ಆರ್ ಸ್ಕ್ವೇರ್ ಅಂತ ಮಾಡಿದ್ದೇವೆ ಪೈ ಆರ್ ಸ್ಕ್ವೇರ್ ಅಂದರೆ ಇಷ್ಟೆಲ್ಲ ವ್ಯಾಲ್ಯೂ ಬಂದಿದೆ ಎಲ್ಲ ಒಂದಕ್ಕೊಂದು ಕ್ಯಾನ್ಸಲ್ ಮಾಡಿ ಕರೆಕ್ಟ್ ಬಂದಿದೆ ಇದು ಸೊ ಈಗೇನು ಮಾಡಿದ್ದಾರೆ ಇದನ್ನು ಈ ಈ ಏನು ರೆಸಿಸ್ಟೆನ್ಸ್ ಬಂತಲ್ಲ ಇದನ್ನು ಬ್ಯಾಟ್ರಿ ಜೊತೆ ಜಾಯಿನ್ ಮಾಡಿದ್ದಾರೆ ತ್ರೀ ಓಲ್ಟ್ ಆ್ಯಂಡ್ ಒನ್ ಓಮ್ ಅಂಥೇಳಿ ಅದನ್ನ ಇನ್ನೊಂದು ಸರಿ ಬೇಕಾದ್ರೆ ರಿಡ್ರಾ ಮಾಡ್ಕೊಳ್ಳೋಣ ಡೈಗ್ರಾಮ ಅಥವಾ ಡೈರೆಕ್ಟಾಗೂ ಕೂಡ ಮಾಡ್ಬೋದು ಐ ಇಸ್ ಈಕ್ವಲ್ ಟು ಕರೆಂಟ್ ಇಲ್ಲಿರುತ್ತಲ್ಲ ಇಲ್ಲಿ ಕರೆಂಟ್ ಇರುತ್ತೆ ಸೊ ಈ ಕರೆಂಟ್ ಈಕ್ವಲ್ ಟು ಫಾರ್ಮುಲಾ ಏನು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಈಗ ತಾನೇ ಹೇಳ್ಕೊಟ್ಟಿದ್ದೆ ಐ ಅಂದರೆ ಇರುವಂಥದ್ದು ವಿ ಬೈ ಎ ಬಟ್ ವಿ ಅಂದರೆ ಇ ಇದೆ ಆರ್ ಅಂದರೆ ಆರ್ ಪ್ಲಸ್ ಆರ್ ಇದೆ ಇಲ್ಲಿ ಸೊ ಈ ಅಂದರೆ ಎಷ್ಟು ವೋಲ್ಟ್ ಇದೆ ಇಲ್ಲಿ ಇಲ್ಲಿ ಕೊಟ್ಟಿದ್ರಲ್ಲ ಅವರು ತ್ರೀ ವೋಲ್ಟ್ ಅಂತ ಮೆನ್ಷನ್ ಮಾಡಿದ್ರು ಅದನ್ನು ಬರ್ಕೊಂಡಿದ್ದೀನಿ ತಾನೇ ನಾನು ಬರ್ಕೊಂಡಿದ್ದೀನಿ ಕೂಡ ಸೊ ಏನಾಗುತ್ತೆ ತ್ರೀ ಡಿವೈಡೆಡ್ ಬೈ ಆರ್ ಅಂದರೆ ಝೀರೋ ಪಾಯಿಂಟ್ ಝೀರೋ ಫೋರ್ ಏಯ್ಟ್ ಸೆವೆನ್ ಪ್ಲಸ್ ಆಮೇಲೆ ಸ್ಮಾಲ್ ಆರ್ ಅನ್ನೋವಂಥದ್ದು ಎಷ್ಟು ಓಮ್ ಇದೆ ಸ್ಮಾಲ್ ಆರ್ ಅನ್ನೋವಂಥದ್ದು ಒನ್ ಓಮ್ ಇದೆ ಅದನ್ನು ಕೂಡ ಬರೆದಿದ್ದೆ ಸೊ ಅದೆಲ್ಲವನ್ನು ಬರ್ಕೊಳ್ಳಿ ಇಲ್ಲಿ ಬರ್ಕೊಂಡಾದಮೇಲೆ ತ್ರೀ ಡಿವೈಡೆಡ್ ಬೈ ಒನ್ ಪಾಯಿಂಟ್ ಜೀರೋ ಫೋರ್ ಏಯ್ಟ್ ಸೆವೆನ್ ಇದೆ ಸೊ ಇದನ್ನು ಡಿವೈಡ್ ಮಾಡಿ ತ್ರೀ ಡಿವೈಡೆಡ್ ಬೈ ಒನ್ ಪಾಯಿಂಟ್ ಝೀರೋ ಫೋರ್ ಏಯ್ಟ್ ಸೆವೆನ್ ಕ್ಯಾಲ್ಕುಲೇಟರ್ನ ಇಟ್ಕೊಳ್ಳಿ ನೀವು ಸೊ ಟೋಟಲಾಗಿ ಬರುವಂಥ ಕರೆಂಟ್ ಟೂ ಪಾಯಿಂಟ್ ಏಯ್ಟ್ ಸಿಕ್ಸ್ ಆ್ಯಂಪಿಯರ್ ಸೊ ದಿಸ್ ಇಸ್ ದ ಕರೆಂಟ್ ವಿಚ್ ಈಸ್ ಪಾಸಿಂಗ್ ಇನ್ ದ ಸರ್ಕ್ಯೂಟ್ ನೋಡಿ ಎಷ್ಟು ಈಸಿ ಇದೆ ಇದು ಈಸಿ ಅಂದರೂ ಕೂಡ ಬಟ್ ಕ್ಯಾಲ್ಕುಲೇಷನ್ಸ್ ತುಂಬ ಇರುತ್ತೆ ಸೊ ಅದಕ್ಕೋಸ್ಕರ ಕ್ಯಾಲ್ಕುಲೇಷನ್ಸ್ಗೆ ಹೆದರೋ ಅವಶ್ಯಕತೆ ಇಲ್ಲ ನೀವು ಆರಾಮಾಗಿ ಸ್ಮೂತಾಗಿ ಮಾಡಿ ತಾನೇ ಬರ್ತಾ ಹೋಗುತ್ತೆ ಕ್ಯಾಲ್ಕುಲೇಟರ್ ಕೂಡ ಇರುತ್ತೆ ನಿಮ್ಮ ಹತ್ರ ಇನ್ನು ನಾಲ್ಕನೇ ಕ್ವಶನ್ ಬರೋಣ ನೋಡೋಣ ನಾಲ್ಕನೇ ಕ್ವಶನ್ ಹೇಳಿದೆ ಅಂಥೇಳಿ ಹಂಡ್ರೆಡ್ ಮಿಲಿಗ್ರಾಮ್ ಮಾಸ್ ಆಫ್ ನಿಕ್ರೋಮ್ ಮೆಟಲ್

ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಆಫ್ ದಿಸ್ ವಾರ್ ಇದರ ರೆಸಿಸ್ಟೆನ್ಸನ್ನು ಕೇಳ್ತಿದ್ದಾರೆ ಮುಂದೆ ಗಿವನ್ ಡೆನ್ಸಿಟಿ ಆಫ್ ನಿಕ್ರೋಮೀಸ್ ಏಟ್ ಪಾಯಿಂಟ್ ಫೋರ್ ಇಂಟು ಟೆನ್ ಟು ದ ಫೋರ್ ತ್ರೀ ಕೆ ಜಿ ಪರ್ ಮೀಟರ್ ಕ್ಯೂ ಇಲ್ಲಿ ನೋಡಿ ಇಲ್ಲಿ ಮಿಲಿಗ್ರಾಮ್ ಇದೆ ಇಲ್ಲಿ ಕೆ ಜಿ ಇದೆ ಅಂದರೆ ಕನ್ವರ್ಟ್ ಮಾಡ್ಕೊಳ್ಬೇಕು ಆ್ಯಂಡ್ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಆ್ಯಸ್ ಒನ್ ಪಾಯಿಂಟ್ ಟು ಇಂಟು ಟೆನ್ ಟು ದ ಫೋರ್ ಮೈನಸ್ ಸಿಕ್ಸ್ ಓಮ್ ಮೀಟರ್ ತುಂಬ ಕ್ಯಾಲ್ಕುಲೇಷನ್ಸ್ ಇದೆ ಇದರಲ್ಲಿ ಈಸಿಯಾಗಿ ಮಾಡ್ಬೋದು ನೋಡಿ ಇಲ್ಲಿ ಮಾಸ್ ಈಸ್ ಈಕ್ವಲ್ಟು ಏನಿದೆ ಅಂದರೆ ಹಂಡ್ರೆಡ್ ಮಿಲಿಗ್ರಾಮ್ ಇದೆ ಸರ್ ಹಂಡ್ರೆಡ್ ಮಿಲಿಗ್ರಾಮ್ ಅಂದರೆ ಎಷ್ಟು ಕೆ ಜಿ ಹೆಂಗೆ ಮಾಡ್ಬೇಕಂದ್ರೆ ಇದನ್ನು ಹಂಡ್ರೆಡ್ ಅಂತ ಬರೀರಿ ಇಂಟು ಮಿಲಿ ಅಂದರೆ ಏನು ಟೆನ್ ಟು ದ ಪೋರ್ ಮೈನಸ್ ತ್ರೀ ಇಂಟು ಗ್ರಾಮ್ ಅಂದರೆ ಕೆ ಜಿಗೆ ಹೆಂಗೆ ಮಾಡಬೇಕು ಟೆನ್ ಟು ದ ಪೋರ್ ಮೈನಸ್ ತ್ರೀ ಡಿವೈಡೆಡ್ ಬೈ ತೌಸಂಡ್ ಮಾಡ್ತೀರಲ್ಲ ಗ್ರಾಮ್ ಟು ಕೆ ಜಿ ಅಂದರೆ ಡಿವೈಡೆಡ್ ಬೈ ತೌಸಂಡ್ ಅಂದರೆ ಏನು ಟೆನ್ ಟು ದ ಫೋರ್ ಮೈನಸ್ ತ್ರೀನೇ ಸೊ ಟೋಟಲಾಗಿ ಏನು ಬರುತ್ತೆ ನೋಡಿ ಇದು ಹಂಡ್ರೆಡ್ ಇಂಟು ಟೆನ್ ಟು ದ ಪವರ್ ಮೈನಸ್ ಸಿಕ್ಸ್ ಆಯಿತು ಹಂಡ್ರೆಡ್ ಅಂದರೆ ಇದನ್ನೂ ಕೂಡ ಹೆಂಗೆ ಬರಿಬೋದು ನೀವು ಟೆನ್ ಟು ದ ಫೋರ್ ಟು ಅಂತ ಬರಿಬೋದು ಟೆನ್ ಟು ದ ಫೋರ್ ಟು ಟೆನ್ ಟು ದ ಫೋರ್ ಮೈನಸ್ ಸಿಕ್ಸ್ ಅಂದರೆ ಟೆನ್ ಟು ದ ಪವರ್ ಮೈನಸ್ ಫೋರ್ ಯಾಕಂದರೆ ಟು ಮೈನಸ್ ಸಿಕ್ಸ್ ಅಂದರೆ ಮೈನಸ್ ಫೋರ್ ಆಗುತ್ತೆ ಟೆನ್ ಟು ದ ಫೋರ್ ಮೈನಸ್ ಫೋರ್ ಕೆ ಜಿ ಇದು ಮಾಸ್ ಆಯಿತು ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಒಬ್ಸರ್ವ್ ಮಾಡಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಝೀರೋ ಪಾಯಿಂಟ್ ಝೀರೋ ಫೈವ್ ಮಿಲಿಮೀಟರ್ ಸ್ಕ್ವೇರ್ ಅಂತೆ ಅಂದರೆ ಏರಿಯಾ ಈಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಝೀರೋ ಫೈವ್ ನೋಡಿ ಇಲ್ಲಿ ಝೀರೋ ಪಾಯಿಂಟ್ ಝೀರೋ ಫೈವ್ ಮಿಲಿಮೀಟರ್ ಸ್ಕ್ವೇರ್ ಅಂತ ಇದೆ ಸೊ ಅದನ್ನು ಹೆಂಗೆ ಮಾಡ್ಕೊಳ್ಬೋದು ನಾನು ನೋಡಿ ಇಲ್ಲಿ ಝೀರೋ ಪಾಯಿಂಟ್ ಝೀರೋ ಫೈವ್ ಇದೆಯಲ್ಲ ಅದನ್ನೇ ಬರಿಬೋದು ನಾನು ಫೈವ್ ಇಂಟು ಟೆನ್ ಟು ಪವರ್ ಮೈನಸ್ ಟು ಅಂತ ಬರಿಬೋದಾ ಚೆಕ್ ಮಾಡಿ ಆಫ್ಕೋರ್ಸ್ ಯಾರ್ ಸೊ ಫೈ ಬೈ ಹಂಡ್ರೆಡ್ ಅಂತ ಬರೆದ್ರೆ ಫೈ ಬೈ ಟೆನ್ ಟು ದ ಪವರ್ ಟೂ ಆಗುತ್ತೆ ಅದೇ ಟೆನ್ ಟು ದ ಪೌರ್ ಮೈನಸ್ ಟೂ ಆಗುತ್ತೆ ಇಂಥದೆಲ್ಲ ಬರಬೇಕು ನಿಮಗೆ ಬೇಸಿಕ್ ಇಂಟು ಮಿಲಿಮೀಟರ್ ಸ್ಕ್ವೇರ್ ಅಂದರೆ ಮಿಲಿಮೀಟರ್ ಅಂದರೆ ಟೆನ್ ಟು ದ ಪೌರ್ ಮೈನಸ್ ತ್ರೀ ಆಗುತ್ತೆ ಬಟ್ ಸ್ಕ್ವೇರ್ ಅಂದರೆ ಮೈನಸ್ ಸಿಕ್ಸ್ ಆಗುತ್ತೆ ಇದು ಕೂಡ ಕನ್ವರ್ಷ ಕನ್ವರ್ಷನ್ ನಿಮ್ಗೆ ಗೊತ್ತಿರಬೇಕು ಸೊ ಫೈವ್ ಇಂಟು ಟೆನ್ ಟು ದ ಪೋರ್ ಮೈನಸ್ ಏಟ್ ಮೀಟರ್ ಸ್ಕ್ವೇರ್ ಆಗುತ್ತೆ ಇದು ಏರಿಯಾ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ವಿ ಅದಾದಮೇಲೆ ನೆಕ್ಸ್ಟ್ ಮುಂದೆ ಏನು ಹೇಳ್ತಿದ್ದಾರೆ ರೆಸಿಸ್ ಡೆನ್ಸಿಟಿ ಕೊಟ್ಟಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಡೆನ್ಸಿಟಿ ನೋಡಿ ಇಲ್ಲಿರುವಂಥದ್ದು ಡೆನ್ಸಿಟಿ ಏಟ್ ಪಾಯಿಂಟ್ ಫೋರ್ ಇಂಟು ಟೆನ್ ಟು ದ ಪವರ್ ತ್ರೀ ಅಂತ ಕೊಟ್ಟಿದ್ದಾರೆ ಸೊ ಡೆನ್ಸಿಟಿ ಇಸ್ ಇಟ್ಟು ಏಟ್ ಪಾಯಿಂಟ್ ಫೋರ್ ಇಂಟು ಟೆನ್ ಟು ದ ಪವರ್ ತ್ರೀ ಕೆ ಜಿ ಪರ್ ಮೀಟರ್ ಕ್ಯೂಬ್ ಏಟ್ ಪಾಯಿಂಟ್ ಫೋರ್ ಇಂಟು ಟೆನ್ ಟು ದ ಪವರ್ ತ್ರೀ ಆಮೇಲೆ ಮುಂದೆ ಏನು ಕೊಟ್ಟಿದ್ದಾರೆ ರೆಸಿಸ್ಟಿವಿಟಿ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್ ಒನ್ ಪಾಯಿಂಟ್ ಟು ಇಂಟು ಟೆನ್ ಟು ದ ಪೋರ್ ಮೈನಸ್ ಎಕ್ಸ್ ಅದೂ ಬರ್ಕೊಳ್ಳೋಣ ಓಕೆ ಇದು ಡೆನ್ಸಿಟಿ ಅಲ್ಲ ಆಮೇಲೆ ರೋ ಕೂಡ ಹಾಗೆ ಬರಿತೀವಿ ಡೆನ್ಸಿಟಿಯನ್ನು ಡಿ ಅಂದ್ಬಿಡಣ ಬೇಕಾದರೆ ಹೌದಾ ಡಿ ಅನ್ನ ಇನ್ನು ರೋ ಈಸ್ ಈಕ್ವಲ್ ಟು ಅಂದರೆ ರೋ ಅಂದರೆ ರೆಸಿಸ್ಟಿವಿಟಿ ಇದು ರೆಸಿಸ್ಟಿವಿಟಿ ಗೊತ್ತಾಗ್ತಾ ಇದೆಯಲ್ಲ ಡೆನ್ಸಿಟಿ ಕೂಡ ರೋ ಅಂತ ಬರೀತಾ ಇದೆ ಯಾಕಂದರೆ ಡೆನ್ಸಿಟಿ ಕೂಡ ರೋ ಇಂದ ಸಿಂಬಲಿಂದ ನಾವು ತೋರಿಸೋದು ಅದನ್ನು ಸೊ ಡಿ ಅಂತ ಕರೀನಾ ಡೆನ್ಸಿಟಿಗೆ ಸೊ ರೋ ಅಂದರೆ ಕನ್ಫ್ಯೂಸ್ ಆಗಬೇಡಿ ರೋ ಅಂದರೆ ಒನ್ ಪಾಯಿಂಟ್ ಟು ಇಂಟು ಟೆನ್ ಟು ದ ಪೌರ್ ಮೈನಸ್ ಸಿಕ್ಸ್ ಇದೆ ಸೊ ಒನ್ ಪಾಯಿಂಟ್ ಟು ಇಂಟು ಟೆನ್ ಟು ದ ಪೌರ್ ಮೈನಸ್ ಸಿಕ್ಸ್ ಓಮ್ ಮೀಟ್ರ್ ಅಂತ ಇದೆ ಹೌದಾ ಈಗ ನೋಡಿ ಮೇನ್ ಇರುವಂಥದ್ದು ರೆಸಿಸ್ಟೆನ್ಸ್ ಕಂಡು ಏನು ಬೇಕು ರೋ ಬೇಕು ಇದೆಯಾ ಇದೆ ಎಲ್ ಬೇಕು ಎಲ್ ಇಲ್ಲ ಇಲ್ಲಿ ಆಮೇಲೆ ಏರಿಯಾ ಬೇಕು ಇದೆಯಾ ಇದೆ ಎಲ್ ಮಾತ್ರ ಇಲ್ಲ ಸೊ ಎಲ್ಲನ್ನು ಕಂಡು ಹಿಡ್ಕೊಳ್ಳೋದು ಡೆನ್ಸಿಟಿಯಿಂದ ನೋಡಿ ಇಲ್ಲಿ ಡೆನ್ಸಿಟಿ ಇಸ್ ಟು ಏನಾಗುತ್ತೆ ಹೇಳಿ ಡೆನ್ಸಿಟಿ ಅಂದರೆ ಡಿ ಅಂತ ಬರೀತಾ ಇದ್ದೀನಿ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಗುತ್ತಾ ಆಫ್ಕೋರ್ಸ್ ಸೊ ಡೆನ್ಸಿಟಿ ಗೊತ್ತಿದೆ ಆಮೇಲೆ ಮಾಸ್ಕ್ ಕೂಡ ಗೊತ್ತಿದೆ ಏನು ವಾಲ್ಯೂಮಿಂದ ಹೆಂಗೆ ಲೆಂತ್ ಕಂಡು ಹಿಡಿಬೋದು ವಾಲ್ಯೂಮ್ ಅಂದರೆ ನಿಮಗೆ ಬೇಸಿಕ್ ಫಾರ್ಮುಲಾ ಗೊತ್ತಲ್ಲ ಈ ರೀತಿಯಾಗಿ ಯಾವುದಾದ್ರೂ ಕಂಡಕ್ಟರ್ ಇದ್ದು ಇದರ ಬೇಸ್ ಏರಿಯಾ ಏನಾದರೂ ಎ ಇದೆ ಅಂದ್ಕೊಳ್ಳಿ ಆಮೇಲೆ ಇದರ ಹೈಟ್ ಅಥವಾ ಲೆಂತ್ ಅನ್ನುವಂಥದ್ದು ಎಲ್ ಅಥವಾ ಎಚ್ ಇದೆ ಅಂದ್ಕೊಳ್ಳಿ ಅವಾಗ ವಾಲ್ಯೂಮ್ ಟು ಏನು ಫಾರ್ಮುಲಾ ಆಗುತ್ತೆ ಹೇಳಿ ನೋಡೋಣ ಡೋಂಟ್ ಯು ಥಿಂಕ್ ಇಟ್ ಬಿಕಮ್ಸ್ ಎಲ್ ಎ ಯಾಕಂದರೆ ಎಷ್ಟು ಬೇಸ್ ಏರಿಯಾ ಇದೆ ಅಥವಾ ಎ ಎಲ್ ಎಲ್ ಅಥವಾ ಎಲ್ ಎ ಯಾವುದಾದ್ರೂ ಬರೀರಿ ಬೇಸ್ ಏರಿಯಾ ಇಂಟು ಹೈಟ್ ಸಿಲಿಂಡರ್ ಬರೀತೀರಲ್ಲ ಈ ರೀತಿಯಾಗಿ ಸಿಲಿಂಡರ್ ಇದೆಯಲ್ಲ ಸೊ ಸಿಲಿಂಡ್ರದ್ದು ವಾಲ್ಯೂಮ್ ಹೆಂಗೆ ಬರೀತಾರೆ ಹೇಳಿ ನೋಡೋಣ ವಾಲ್ಯೂಮ್ ಆಫ್ ಸಿಲಿಂಡರ್ ಪೈ ಆರ್ ಸ್ಕ್ವೇರ್ ಅಂದರೆ ಏನೋ ಇದು ಬೇಸ್ ಏರಿಯಾ ಹೈಟ್ ಅಂದರೆ ಏನು ಎಚ್ ಸೊ ಬೇಸ್ ಏರಿಯಾ ಇಂಟು ಹೈಟ್ ಬರೀತೀರಲ್ಲ ಹಂಗೆ ವಾಲ್ಯೂಮ್ ಅಂದರೆ ಬೇಸ್ ಏರಿಯಾ ಇಂಟು ಹೈಟ್ ಹೈಟ್ ಅಂದರೆ ಎಲ್ ಇದ್ದಂಗೆ ಇಲ್ಲಿ ಹೌದಾ ಸೊ ಅದ್ರ ಸಲ ಏನಂತ ಬರೀತೀನಿ ಅಂದರೆ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂದರೆ ಏನಂತ ಬರೀತೀನಿ ಎ ಎಲ್ ಅಂತ ಬರೀತೀನಿ ಮುಗಿದೋಯ್ತು ಇನ್ನೇನಿದೆ ಇದರಲ್ಲಿ ಆರಾಮಕ್ಕಿಡಿಬೋದು ಎಲ್ ಇದೆಯಲ್ಲ ಎಲ್ಲಿ ಈ ಕಡೆ ಕಳಿಸ್ಬಿಡಿ ಎಲ್ ಇಸ್ ಈಕ್ವಲ್ ಟು ಎಮ್ ಡಿವೈಡೆಡ್ ಬೈ ಎ ಡಿ ಅಂತ ಆಗುತ್ತೆ ಹೌದಾ ಒಬ್ಸರ್ವ್ ಮಾಡಿ ಇನ್ನೊಂದು ಸರಿ ಎಲ್ಲನ ನೋಡಿ ಎಲ್ಲ ಸೇಮ್ ಇದೆ ಡೆನ್ಸಿಟಿ ಇಲ್ಲದ ಇರೋದೇ ಇದೆ ಮಾಸ್ ಕೂಡ ಇದೆ ವಾಲ್ಯೂಮ್ ಎ ಎಲ್ ಅಂತ ಬರೆದಿದ್ದೀನಿ ಆಗ ಎಲ್ ಈ ಕಡೆ ಕಳಿಸಿ ಎಮ್ ಬೈ ಎ ಡಿ ಅಂತ ಬರೆದಿದ್ದೀನಿ ಎಲ್ಲವನ್ನು ಸಬ್ಟಿಟ್ಯೂಟ್ ಮಾಡಿ ಎಮ್ ಅಂದರೆ ಏನಿದೆ ಎಮ್ ಅಂದರೆ ಎಲ್ಲಿದೆ ಅದು ಇಲ್ಲಿದೆ ನೋಡಿ ಟೆನ್ ಟು ದ ಪೋರ್ ಮೈನಸ್ ಫೋರ್ ಕೆ ಜಿ ಅಂತ ಇದೆ ಸೊ ಟೆನ್ ಟು ದ ಪೌರ್ ಮೈನಸ್ ಫೋರ್ ಡಿವೈಡೆಡ್ ಬೈ ಏರಿಯಾ ಅಂದರೆ ಏನಿದೆ ಏರಿಯಾ ಅಂದರೆ ಫೈವ್ ಇಂಟು ಟೆನ್ ಟು ದ ಪೋರ್ ಮೈನಸ್ ಏಯ್ಟ್ ಅಂತ ಇದೆ ಸೊ ಫೈವ್ ಇಂಟು ಟೆನ್ ಟು ದ ಪೌರ್ ಮೈನಸ್ ಏಟ್ ಇಂಟು ಡಿ ಅಂದರೆ ಏನಿದೆ ಡಿ ಅಂದರೆ ಡೆನ್ಸಿಟಿ ಓಕೆ ಡೆನ್ಸಿಟಿ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ ಡೆನ್ಸಿಟಿ ಏಟ್ ಪಾಯಿಂಟ್ ಫೋರ್ ಇಂಟು ಟೆನ್ ಟು ದ ಪೌರ್ ತ್ರೀ ಅಂತ ಇದೆ ಸೊ ಏಯ್ಟ್ ಪಾಯಿಂಟ್ ಫೋರ್ ಇಂಟು ಟೆನ್ ಟು ದ ಪೌರ್ ತ್ರೀ ಇದೆ ಹೌದಾ ಸೊ ಇದನ್ನು ಆರಾಮಾಗಿ ಮಾಡ್ಬೋದು ಈಗ ಯಾವ ರೀತಿಯಾಗಿ ಮಾಡೋದು ಹೇಳಿ ನೋಡೋಣ ಸೊ ಟೆನ್ ಟು ದ ಎಲ್ಲ ನಂಬರ್ಸ್ಗಳನ್ನು ಒಂದು ಕಡೆ ಮಾಡ್ಕೊಳ್ಳಿ ಒನ್ ಡಿವೈಡೆಡ್ ಬೈ ಮೇಲ್ಗಡೆ ಅಂತೂ ನಂಬರ್ ಇಲ್ಲ ಇಲ್ಲಿ ಫೈವ್ ಇದೆ ಇಂಟು ಏಯ್ಟ್ ಪಾಯಿಂಟ್ ಫೋರ್ ಇದೆ ಹೌದಾ ಇಂಟು ಟೆನ್ ಟು ದ ಪೌರ್ ಮೈನಸ್ ಫೋರ್ ಬರೀತೀನಿ ಡಿವೈಡೆಡ್ ಬೈ ಇಲ್ಲಿ ನೋಡಿ ಟೆನ್ ಟು ದ ಫೋರ್ ಮೈನಸ್ ಏಟ್ ಟೆನ್ ಟು ದ ಫೋರ್ ಇದು ಟೆನ್ ಟು ದ ಫೋರ್ ಮೈನಸ್ ಫೈವ್ ಆಗುತ್ತೆ ಇದು ಹೌದಾ ಸೊ ಇದೇ ರೀತಿಯಾಗಿ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಮಾಡ್ತಾ ಹೋದಂಗೆ ಎಲ್ ಈಸ್ ಏನು ಬರುತ್ತೆ ಅಂದರೆ ಇದನ್ನು ಮಾಡ್ಕೊಳ್ಳಿ ಒನ್ ಡಿವೈಡೆಡ್ ಬೈ ಕ್ಯಾಲ್ಕುಲೇಟ್ ಮಾಡಿದ್ದೇನೆ ಫೈವ್ ಇಂಟು ಏಯ್ಟ್ ಪಾಯಿಂಟ್ ಫೋರ್ ಅಂದರೆ ಏನು ಬರ್ತಾ ಇದೆ ಫಾರ್ಟಿ ಟು ಬರ್ತಾ ಇದೆ ಅಲ್ರೈಟ್ ಇಂಟು ಇದೇನು ಬರುತ್ತೆ ಅಂದರೆ ಟೆನ್ ಟು ದ ಫೋರ್ ಮೈನಸ್ ಫೋರ್ ಇಂಟು ಟೆನ್ ಟು ದ ಫೋರ್ ಮೈನಸ್ ಫೈವ್ ಮೇಲೆ ಬಂದರೆ ಪ್ಲಸ್ ಫೈವ್ ಆಗುತ್ತೆ ಆಲ್ರೈಟ್ ಸೊ ಒನ್ ಬೈ ಫಾರ್ಟಿ ಅನ್ನು ಮಾಡಿ ಈಗ ಒನ್ ಡಿವೈಡೆಡ್ ಬೈ ಫೋರ್ಟಿ ಟು ನೀವೇನಾದರೂ ಮಾಡಿದ್ರೆ ಝೀರೋ ಪಾಯಿಂಟ್ ಝೀರೋ ಟೂ ತ್ರೀ ಏಯ್ಟ್ ಜೀರೋ ನೈನ್ ಫೈವ್ ರೀತಿಯೆಲ್ಲ ಬರುತ್ತೆ ಇನ್ ಟು ಟೆನ್ ಆಗುತ್ತಿದ್ದು ಫೈವ್ ಮೈನಸ್ ಫೋರ್ ಅಂದರೆ ಒನ್ ಟೆನ್ ಟು ದ ಪವರ್ ಒನ್ ಅದು ಸೊ ಮತ್ತೆ ಒಂದು ಪ್ಲೇಸ್ ಒಂದು ಕಡೆ ಬಂದರೆ ಝೀರೋ ಪಾಯಿಂಟ್ ಟೂ ತ್ರೀ ಏಯ್ಟ್ ಜೀರೋ ನೈನ್ ಫೈವ್ ಅಂದರೆ ಆಗಿ ಜೀರೋ ಪಾಯಿಂಟ್ ಟೂ ಮೀಟರ್ ಇದೆ ಅಂಥೇಳಿ ನಾವು ಬರೀಬೋದು ಝೀರೋ ಪಾಯಿಂಟ್ ಟೂ ಮೀಟರ್ ಇದೆ ಎಲೆಂತ್ ಅನ್ನೋವಂಥದ್ದು ಇಷ್ಟನ್ನು ಕನ್ಸಿಡರ್ ಮಾಡಿ ಮಾಡಾದಮೇಲೆ ಮಾಡಾದ್ಮೇಲೆ ರೆಸಿಸ್ಟೆನ್ಸನ್ನು ಕಂಡುಹಿಡಿಯೋದೇನೋ ದೊಡ್ಡ ಕೆಲಸನ ಈಗ ಹೇಳಿ ನೋಡೋಣ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಟಿ ಏನಾಗುತ್ತೆ ಇಲ್ಲಿ ಜಾಗ ಉಳಿದಿಲ್ಲ ಅದಕ್ಕೋಸ್ಕರ ನಾನು ಇದು ಮಾಡ್ತಾ ಇದ್ದೀನಿ ಸೊ ಆರ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಾಗುತ್ತೆ ರೋ ಎಲ್ ಡಿವೈಡೆಡ್ ಬೈ ಎ ಆಗುತ್ತೆ ಹೌದಾ ಸೊ ರೋ ಅಂದರೆ ಗೊತ್ತಲ್ಲ ನಿಮಗೆ ರೋ ಅಂದರೆ ಇದೆ ರೆಸಿಸ್ಟಿವಿಟಿ ಒನ್ ಪಾಯಿಂಟ್ ಟು ಇಂಟು ಟೆನ್ ಟು ದ ಫೋರ್ ಮೈನಸ್ ಸಿಕ್ಸ್ ಒನ್ ಪಾಯಿಂಟ್ ಟು ಇಂಟು ಟೆನ್ ಟು ದ ಪವರ್ ಮೈನಸ್ ಸಿಕ್ಸ್ ಇಂಟು ಎಲ್ ಅಂದರೆ ಝೀರೋ ಪಾಯಿಂಟ್ ಟು ಇದೆ ಡಿವೈಡೆಡ್ ಬೈ ಏರಿಯಾ ಏರಿಯಾ ಅಂದರೆ ಏನಿದೆ ನೋಡಿ ಫೈವ್ ಇಂಟು ಟೆನ್ ಟು ದ ಪವರ್ ಮೈನಸ್ ಏಟ್ ಇದೆ ಹೌದಾ ಫೈವ್ ಇಂಟು ಟೆನ್ ಟು ದ ಪವರ್ ಮೈನಸ್ ಏಟ್ ಮಾಡ್ಕೊಳ್ಳಿ ಕ್ಯಾಲ್ಕುಲೇಷನ್ ಮಾಡಿ ಒನ್ ಪಾಯಿಂಟ್ ಟು ಇಂಟು ಝೀರೋ ಪಾಯಿಂಟ್ ಟು ಒನ್ ಪಾಯಿಂಟ್ ಟು ಇಂಟು ಝೀರೋ ಪಾಯಿಂಟ್ ಟು ಅದೇ ಟು ಝೀರೋ ಪಾಯಿಂಟ್ ಟು ಫೋರ್ ಆಗುತ್ತೆ ಎಲ್ಲದಕ್ಕೂ ಕ್ಯಾಲ್ಕುಲೇಟರ್ ಮೇಲೆ ಡಿಪೆಂಡ್ ಆಗೋದಾಗುತ್ತೆ ಒಂದೊಂದು ಸರಿ ಪರವಾಗಿಲ್ಲ ಝೀರೋ ಪಾಯಿಂಟ್ ಟು ಫೋರ್ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಇಂಟು ಟೆನ್ ಟು ದ ಪೋರ್ ಮೈನಸ್ ಸಿಕ್ಸ್ ಇಂಟು ಟೆನ್ ಟು ದ ಪೋ ಏಯ್ಟ್ ಕ್ಯಾಲ್ಕುಲೇಷನ್ ಗೊತ್ತಾಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಿ ಇದನ್ನು ಬರೆದಿದ್ದೀನಿ ಟೆನ್ ಟು ದ ಪೌರ್ ಮೈನಸ್ ಸಿಕ್ಸ್ ಬರೆದಿದ್ದೀನಿ ಮೇಲ್ಗಡೆ ಹೋದರೆ ಟೆನ್ ಟು ದ ಪೋರ್ ಏಯ್ಟ್ ಆಗುತ್ತೆ ಸೊ ಇನ್ನು ಝೀರೋ ಪಾಯಿಂಟ್ ಟು ಫೋರ್ ಡಿವೈಡೆಡ್ ಬೈ ಫೈ ಮಾಡಿದ್ರೆ ಇದು ಬರುವಂಥದ್ದು ಝೀರೋ ಪಾಯಿಂಟ್ ಝೀರೋ ಫೋರ್ ಏಯ್ಟ್ ಇಂಟು ಟೆನ್ ಟು ದ ಪೊರೋ ಟು ಆಗುತ್ತೆ ಟೆನ್ ಟು ದ ಪೊರೋ ಟು ಅಂದರೆ ಮುಂದಗಡೆ ಎರಡು ಪ್ಲೇಸ್ ಕಳಿಸಿ ಅಂದರೆ ಫೋರ್ ಪಾಯಿಂಟ್ ಏಯ್ಟ್ ಓಮ್ ಆಗುತ್ತೆ ಸೊ ದಿಸ್ ಈಸ್ ದ ರೆಸಿಸ್ಟೆನ್ಸ್ ಗೊತ್ತಾಯ್ತಲ್ಲ ಏನು ಏನಿದೆ ಅಂತ ಹೇಳಿ ರೆಸಿಸ್ಟೆನ್ಸ್ ಅಷ್ಟೇ ಕನ್ನಡಿ ಅಂದಿದ್ದರು ಇಲ್ಲಿ ಬೇರೆ ಯಾಕಂದರೆ ಕ್ಯಾಲ್ಕುಲೇಷನ್ ತುಂಬ ಇದೆ ಕ್ಯಾಲ್ಕುಲೇಟ್ ರೆಸಿಸ್ಟೆನ್ಸ್ ಆಫ್ ದಿಸ್ ವೈರ್ ಅಂತ ಹೇಳಿದರು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ರು ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ ಆಯ್ತಿದ್ದು ಡೆನ್ಸಿಟಿಯನ್ನು ಮಾಸ್ ಬೈ ವಾಲ್ಯೂಮ್ ಯೂಸ್ ಮಾಡಿಕೊಂಡು ವಾಲ್ಯೂಮನ್ನು ಎ ಎಲ್ ಅಂತ ಯೂಸ್ ಮಾಡಿಕೊಂಡು ಏನು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ತುಂಬ ಸರಿ ಈ ಕಾನ್ಸೆಪ್ಟನ್ನು ನೋಡಿದಾರೆ ವಾಲ್ಯೂಮ್ ಇಸ್ ಈಕ್ವಲ್ ಟು ಎಲ್ ಅಂತ ಹೇಳಿ ಅದನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿದ್ದೇವೆ ಆಲ್ ರೈಟ್ ಸೊ ಇನ್ನು ಇದು ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್ ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಈಸಿಯಾಗಿ ಮಾಡ್ಬೋದು ನಾನು ಭಾಳ ಜನ ನೋಡಿದ್ದೆ ಅವರು ಹೆಂಗೆಗೋ ಸಾಲ್ವ್ ಮಾಡಿದ್ದಾರೆ ಬಟ್ ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್ ಟೂ ಸೆಲ್ಸ್ ಆಫ್ ಇ ಎಮ್ ಎಫ್ ತ್ರೀ ಓಲ್ಡ್ ಆ್ಯಂಡ್ ಫೋರ್ ಓಲ್ಡ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟನ್ಸ್ ಒನ್ ಓಮ್ ಆ್ಯಂಡ್ ಟೂ ಓಮ್ ರೆಸ್ಪೆಕ್ಟಿವ್ಲಿ ಆರ್ ಕನೆಕ್ಟೆಡ್ ಇನ್ ಪ್ಯಾರಲ್ ಸೊ ಆಸ್ ಟು ಸೆಂಡ್ ದ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್ ಥ್ರೂ ಆ್ಯಂಡ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆಫ್ ಫೈವ್ ಓಮ್ ಆಲ್ರೆಡಿ ಫೈವ್ ಓಮ್ ಥ್ರೂ ಸೇಮ್ ಡೈರೆಕ್ಷನಲ್ಲಿ ಕರೆಂಟ್ ಕಳಿಸೋ ಥರ ಇವ್ನ ಎರಡನ್ನೂ ಪ್ಯಾರಲ್ ಕನೆಕ್ಟ್ ಮಾಡಿದ್ದಾರೆ ಫೈನ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ರಾಸ್ ಫೈವ್ ಓಮ್ ರೆಸಿಸ್ಟರ್ ಅಂತಿದ್ದಾರೆ ರೈಟ್ ಇಂಟ್ರೆಸ್ಟಿಂಗ್ ಇದೆ ಇದು ಮಾಡೋಣ ಸೊ ಇಲ್ಲಿ ನೋಡಿ ಒಂದು ತ್ರೀ ವೋಲ್ಟ್ ಬ್ಯಾಟ್ರಿ ಇದೆ ಅದ್ರ ಜೊತೆಗೆ ಒನ್ ಓಮ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ ಆಮೇಲೆ ಇನ್ನೊಂದು ಫೋರ್ ವೋಲ್ಟ್ ಬ್ಯಾಟ್ರಿ ಇದೆ ಅದ್ರ ಜೊತೆಗೆ ಟೂ ಓಮ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ ಪ್ಯಾರಲಾಗಿ ಜೋಡಿಸಿದ್ದಾರೆ ಇಲ್ಲಿ ಬರ್ಕೊಳ್ಳಿ ಇದು ತ್ರೀ ವೋಲ್ಟ್ ಇದೆ ಆದರೆ ಇದು ಇ ಒನ್ ಇದ್ದಂಗೆ ಇದು ಆಮೇಲೆ ಇಲ್ಲಿ ಫೋರ್ ವೋಲ್ಟ್ ಇದೆ ಇದು ಇ ಟು ಇದ್ದಂಗೆ ಇದು ಹೌದಾ ಸೊ ಆಮೇಲೆ ಇಲ್ಲಿ ಒನ್ ಓಮ್ ಇದೆ ಇದು ಆರ್ ಒನ್ ಇದ್ದಂಗೆ ಆಮೇಲೆ ಇಲ್ಲಿ ಟೂ ಓಮ್ ಇದೆ ಇದು ಆರ್ ಟು ಇದ್ದಂಗೆ ಇದನ್ನು ತೊಗೊಂಡು ಏನು ಮಾಡಿದ್ದಾರೆ ಫೈವ್ ಓಮ್ ಜೋಡಿಸಿದ್ದಾರೆ ಈ ರೀತಿಯಾಗಿ ಇಲ್ಲಿ ನೋಡಿ ಫೈವ್ ಓಮ್ ಅಂತ ಬರೀರಿ ಇಲ್ಲಿ ಫೈವ್ ಓಮ್ ಈ ರೀತಿಯಾಗಿ ಜೋಡಿಸಿದ್ದಾರೆ ಇಲ್ಲಿ ಪ್ಯಾರಲಾಗಿ ಈಗ ನೋಡಿ ಕರೆಂಟನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿರುವಂಥ ಕರೆಂಟ್ ಎಷ್ಟು ಬರುತ್ತೆ ಐ ಒನ್ ಕರೆಂಟ್ ಏನೋ ಒಂದು ಬರುತ್ತೆ ಆಮೇಲೆ ಇಲ್ಲೂ ಒಂದು ಐ ಟು ಕರೆಂಟ್ ಬರುತ್ತೆ ಸೊ ಈಗ ನೋಡಿ ಈ ಕಡೆ ಕರೆಂಟ್ ಬಂದು ಸೊ ಇವೆರಡು ಏನು ಮಾಡ್ತಿದ್ದಾವೆ ಸೇಮ್ ಡೈರೆಕ್ಷನಲ್ಲೇ ಕರೆಂಟ್ ಕಳಿಸಿದ ನೋಡಿ ಇದೊಂದು ಕರೆಂಟ್ ಈ ಕಡೆಯಿಂದ ಬಂದು ಹಿಂಗೆ ಹೋಗೋದು ಒಂದು ಈ ಕಡೆ ಆ ರೀತಿ ಏನಿಲ್ಲ ಎಲ್ಲ ಕರೆಂಟ್ ಅದೇ ರೀತಿಯಾಗಿ ಇಲ್ಲಿ ಹೋಗ್ತಾ ಇದೆ ಸೊ ಐ ಒನ್ ಪ್ಲಸ್ ಐ ಟು ಸೇರಿಕೊಂಡು ಮತ್ತು ವಾಪಸ್ ಬರುವಾಗ ಇಲ್ಲಿ ಐ ಒನ್ ಈ ಕಡೆ ಐ ಟು ಈ ರೀತಿಯಾಗಿ ಹೋಗ್ತಾ ಇದೆ ಹೋಗ್ತಾ ಇದ್ದರೆ ಈ ಟರ್ಮಿನಲ್ ಅಂದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿಸ್ ಅಂದ್ರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿಸ್ ಫೈವ್ ಓಮ್ ಏನ್ ಕೇಳ್ತಿದ್ದಾರೆ ಅವರು ಫೈನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಫೈವ್ ಓಮ್ ಫೈವ್ ಓಮ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು ವಿ ಇಸ್ ಈಕ್ವಲ್ ಟು ಐ ಅರ್ತಾನೆ ಆರ್ ಇದೆ ಐ ಕಂಡು ಬಿಟ್ಟರೆ ಮುಗಿದೋಯ್ತು ಹೌದಾ ಯಾವ ರೀತಿಯಾಗಿ ಎಷ್ಟು ಕರೆಂಟ್ ಬರುತ್ತೆ ಅಂತ ಕಂಡು ಕಂಡುಹಿಡಿದ್ರೆ ಹೋಗುತ್ತೆ ಎಷ್ಟು ಕರೆಂಟ್ ಬರುತ್ತೆ ಅಂತ ಹೆಂಗೆ ಕಂಡು ಹಿಡಿಯೋದು ಸರ್ ಇಲ್ಲಿ ನೋಡಿ ಇವು ಈ ರೀತಿಯಾಗಿ ಇ ಒನ್ ಇ ಟು ಆರ್ ಒನ್ ಆರ್ ಟು ಈ ರೀತಿಯಾಗಿ ಎರಡು ಸೆಲ್ಸ್ಗಳನ್ನು ಪ್ಯಾರಲ್ಲಾಗಿ ಮಾಡಿದರೆ ಕಂಡು ಕಂಡುಹಿಡಿಯಬೋದಾ ನಾವು ಫಾರ್ಮುಲಾ ಇದೆ ನಮಗೆ ಡೈರೆಕ್ಟಾಗಿ ನೀವು ಒಂದು ವೇಳೆ ಏನಾದರೂ ಡಿರಿವೇಷನ್ಸನ್ನು ನೋಡಿಲ್ಲ ಅಂದರೆ ಹೋಗಿ ನೋಡಿ ಬನ್ನಿ ಸೆಕೆಂಡ್ ಪಾರ್ಟಲ್ಲಿ ಸೆಲ್ಸ್ ಇನ್ ಸೀರೀಸ್ ಸೆಲ್ಸ್ ಇನ್ ಸೀರೀಸ್ ಸೆಲ್ಸ್ ಇನ್ ಪ್ಯಾರಲ್ ಅನ್ನೋವಂಥದ್ದು ಇಲ್ಲ ಆ ಕಾನ್ಸೆಪ್ಟನ್ನು ನೋಡಿ ತುಂಬ ಇಂಪಾರ್ಟೆಂಟ್ ಅದು ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಥೆರೆಟಿಕಲ್ ಕಾನ್ಸೆಪ್ಟ್ ಹೌದಾ ಪ್ಲೇ ಹೋಗಿ ನೋಡಿ ಬನ್ನಿ ಅಂದರೆ ಈಸಿ ಆಗುತ್ತಿದ್ದು ಸೊ ಇವು ಎರಡರ ಬದಲಿಗೆ ಇವೆರಡರ ಬದಲಿಗೆ ಒಂದೇ ಒಂದು ಬ್ಯಾಟ್ರಿ ಇವೆರಡರ ಇಂಟರ್ನಲ್ ರೆಸಿಸ್ಟೆನ್ಸ್ ಬದಲಿಗೆ ಒಂದೇ ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಡ್ಬೋದು ಅದಕ್ಕೆ ಫಾರ್ಮುಲಾ ಇದೆ ಇ ಈಕ್ವಿ ವ್ಯಾಲೆಂಟ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ಹೇಳಿ ನೋಡೋಣ ಇ ಒನ್ ಆರ್ ಟು ಪ್ಲಸ್ ಇ ಟು ಆರ್ ಒನ್ ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್ ಟು ಅಂತ ಫಾರ್ಮುಲಾ ಇದೆ ಅದೇ ರೀತಿಯಾಗಿ ಅವು ಎರಡು ಆರ್ ಒನ್ ಆರ್ ಟು ಬದಲಿಗೆ ಆರ್ ಇಕ್ವೆಲ್ ಫಾರ್ಮುಲಾ ಇದೆ ಆರ್ ಒನ್ ಆರ್ ಟು ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್ ಟು ಅಂತೇಳಿ ನೋಡಿ ತುಂಬ ಈಸಿ ಇದೆ ಅದು ಈ ರೀತಿಯಾಗಿ ಮಾಡ್ಕೊಳ್ಳೋದು ಸೊ ನೋಡಿ ಏನಾಗುತ್ತೆ ಅಂದರೆ ಇ ಒನ್ ಅಂದರೆ ಎಷ್ಟಿದೆ ಇಲ್ಲಿ ತ್ರೀ ವೋಲ್ಟ್ ಇದೆ ಮಾಡಿ ಅದನ್ನು ತ್ರೀ ಇಂಟು ಆರ್ ಟು ಅಂದರೆ ಎಷ್ಟಿದೆ ಆರ್ ಟು ಅನ್ನೋಂಥದ್ದು ಟೂ ಇದೆ ಸೊ ಅದನ್ನು ಬರೀರಿ ಪ್ಲಸ್ ಇ ಟು ಅನ್ನೋವಂಥದ್ದು ಎಷ್ಟಿದೆ ಇ ಟು ಅನ್ನೋವಂಥದ್ದು ಇಲ್ಲಿದೆ ನೋಡಿ ಫೋರ್ ಇದೆ ಫೋರ್ ಇಂಟು ಒನ್ ಅಂತ ಮಾಡಿ ಅದನ್ನು ಫೋರ್ ಇಂಟು ಒನ್ ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್ ಟು ಅಂದರೆ ಒನ್ ಪ್ಲಸ್ ಟು ಇದೆ ಹೌದಾ ಅದೇ ರೀತಿಯಾಗಿ ಆರ್ ಇಕ್ವೆಲೆಂಟ್ ಅಂದರೆ ಈಸಿಯಾಗಿ ಬರುತ್ತಿದ್ದು ಆರ್ ಈಕ್ವೆಲೆಂಟ್ ಅಂದರೆ ಒನ್ ಇಂಟು ಟೂ ಡಿವೈಡೆಡ್ ಬೈ ಒನ್ ಪ್ಲಸ್ ಟು ಅಂದರೆ ಟೂ ಬೈ ತ್ರೀ ಓಮ್ ಆಗುತ್ತಿದ್ದು ಆರ್ ಇಕ್ವೆಲೆಂಟ್ ಅನ್ನುವಂಥದ್ದು ಹೌದಾ ಸೊ ಅದೇ ರೀತಿಯಾಗಿ ಈ ಈಕ್ವೆಲೆಂಟ್ ಕೂಡ ಕಂಡು ಹಿಡಿಯರಿ ತ್ರೀ ಟೂ ಸ ಸಿಕ್ಸ್ ಸಿಕ್ಸ್ ಪ್ಲಸ್ ಫೋರ್ ಡಿವೈಡೆಡ್ ಬೈ ತ್ರೀ ಅಂದರೆ ಟೆನ್ ಬೈ ತ್ರೀ ಓಮ್ ಬಂತು ಹೌದಾ ಸೊ ಈಕ್ವಿವಲ್ ಅಂದ್ರೆ ಒಂದು ಟೆನ್ ಬೈ ತ್ರೀ ಒಂಬತ್ತು ಸರ್ ಇದ್ಯಾಕೆ ಕಂಡು ಹಿಡ್ಕೊಳ್ತಿದ್ದೀರಾ ಅಂತ ಕೇಳ್ಬೋದು ನಾನು ಹೇಳ್ತೀನಿ ಏನಕ್ಕೆ ಅಂತ ಹೇಳಿ ಸೊ ಇವೆರಡೂ ಬ್ಯಾಟ್ರಿ ಬದಲಿಗೆ ನಾನು ಏನು ಮಾಡ್ತೀನಿ ಇವೆರಡೂ ಏನು ಸೆಲ್ಸ್ ಇದೆಯಲ್ಲ ಇದ್ರ ಬದಲಿಗೆ ಒಂದೇ ಒಂದು ಸೆಲ್ಲನ್ನು ಯೂಸ್ ಮಾಡ್ತೀನಿ ಈ ರೀತಿಯಾಗಿ ಇಲ್ಲಿ ನೋಡಿ ಈ ರೀತಿಯಾಗಿ ಒಂದು ಸೆಲ್ ಕೊಡ್ತೀನಿ ಇದಕ್ಕೆ ಇ ಈಕ್ವಿವಲೆಂಟ್ ಅಂತ ಹೆಸರು ಕೊಡ್ತೀನಿ ಇಕ್ವೆಲೆಂಟ್ ಎಷ್ಟಿದೆ ಟೆನ್ ಬೈ ತ್ರೀ ಓಮ್ ಇದೆ ಆಮೇಲೆ ಇಂಟರ್ನಲ್ ರೆಸಿಸ್ಟೆನ್ಸ್ ಒಂದೇ ಕೊಡ್ತೀನಿ ಈ ರೀತಿಯಾಗಿ ಕೊಟ್ಟಿದ್ದಕ್ಕೆ ಆರ್ ಇಕ್ವೆಲೆಂಟ್ ಐತೀನಿ ಆರ್ ಇಕ್ವೆಲೆಂಟ್ ಅನ್ನೋ ಒಂದು ಎಷ್ಟಿದೆ ಇದು ಟೂ ಬೈ ತ್ರೀ ಓಮ್ ಇದೆ ಸೊ ಟೂ ಬೈ ತ್ರೀ ಓಮ್ ಇದು ವೋಲ್ಟ್ ಅಲ್ಲ ಇದು ಟೆನ್ ಬೈ ತ್ರೀ ಓಮ್ ಅಲ್ಲ ಇದು ಟೆನ್ ಬೈ ತ್ರೀ ವೋಲ್ಟ್ ಇದು ಎಮ್ ಸಾರಿ ಟೆನ್ ಬೈ ತ್ರೀ ವೋಲ್ಟ್ ಇದೆ ಸೊ ಇದನ್ನು ತೊಗೊಂಡೋಗಿ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಫೈವ್ ವೋಲ್ಟ್ ಬ್ಯಾಟ್ರಿ ಕಳಿಸ್ತಿದ್ದಾರೆ ಈ ರೀತಿಯಾಗಿ ಫೈವ್ ವೋಲ್ಟ್ ಅಲ್ಲ ಫೈವ್ ಓಮ್ ರೆಸಿಸ್ಟರ್ಗೆ ಇದೇ ಸೇಮ್ ಸರ್ಕ್ಯೂಟಲ್ಲ ಇಲ್ಲಿರುವಂಥ ಸರ್ಕ್ಯೂಟ್ ಇಲ್ಲಿ ತೋರಿಸಿದ್ದು ಸರ್ಕ್ಯೂಟು ಮತ್ತು ಇಲ್ಲಿ ತೋರಿಸಿರೋದು ಏನಾದರೂ ಡಿಫ್ರೆನ್ಸ್ ಇದೆಯಾ ಏನೂ ಡಿಫ್ರೆನ್ಸ್ ಇಲ್ಲ ಎಲ್ಲ ಸೇಮ್ ಇದೆ ಈಗ ನಾವು ಕರೆಂಟನ್ನು ಕಂಡು ಹಿಡೀಬೋದಾ ಇಲ್ಲಿ ಆರಾಮಾಗಿ ಹಿಡಿಬೋದು ಕರೆಂಟನ್ನು ಹೌದಾ ಎಷ್ಟು ಕರೆಂಟ್ ಇದು ಪ್ಲಸ್ ಮೈನಸ್ ಇದೆ ಎಷ್ಟು ಕರೆಂಟ್ ಹೋಗುತ್ತೆ ಅಂತ ಗೊತ್ತಾದರೆ ಮುಗಿದಾಯಿತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ತಾನೇ ಬರುತ್ತೆ ಸೊ ಎಷ್ಟು ಕರೆಂಟ್ ಹೋಗುತ್ತೆ ಹೇಳಿ ನೋಡೋಣ ಹೆಂಗೆ ಕಂಡು ಹಿಡಿಯೋದು ಕರೆಂಟನ್ನು ಸೊ ಕರೆಂಟ್ ಈಸ್ ಈಕ್ವಲ್ ಟು ನಿಮ್ಗೆ ಫಾರ್ಮುಲಾ ಗೊತ್ತಿದೆ ಏನದು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಅಂತೇಳಿ ಏನು ಹೇಳಿ ನೋಡೋಣ ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಇ ಅಂದರೆ ಏನಿದೆ ಇಲ್ಲಿ ಇಕ್ವಿ ವ್ಯಾಲೆಂಟ್ ಇದೆ ಅದಕ್ಕೋಸ್ಕರ ಇ ಇಕ್ವಿ ವ್ಯಾಲೆಂಟ್ ಅಂತ ಬರೆಯೋಣ ಇನ್ನು ಆರ್ ಅಂದರೆ ಏನಿದೆ ಫೈ ಓಮ್ ಇದೆ ಅದನ್ನೇ ಬರೆಯೋಣ ಇನ್ನು ಆರ್ ಅದರ ಸ್ಮಾಲ್ ಆರ್ ಅಂದರೆ ಏನಿದೆ ಆರ್ ಇಕ್ವಿ ವ್ಯಾಲೆಂಟ್ ಇದೆ ಅದನ್ನೇ ಆರ್ ಇಕ್ವಿ ವ್ಯಾಲೆಂಟ್ ಅಂತ ಬರೆಯೋಣ ಯಾವುದಾದ್ರೂ ಇರಲಿ ಫಾರ್ಮುಲಾ ಮಾತ್ರ ಸೇಮ್ ಬಟ್ ನೊಟೇಷನ್ ಮಾತ್ರ ನಾವು ಹೆಂಗೆ ತೊಗೊಂಡಿರ್ತೀವಿ ಹಂಗೆ ಚೇಂಜ್ ಆಗುತ್ತೆ ಓಕೆ ಕರೆಂಟನ್ನು ಕಂಡು ಹಿಡಿಯೋಣ ಈಗ ಸೊ ಕರೆಂಟ್ ಕಂಡು ಹಿಡಿಯೋಕೆ ಹೋದರೆ ಸೊ ಈ ಇಕ್ವೆಲೆಂಟ್ ಅನ್ನೋವಂಥದ್ದು ಟೆನ್ ಬೈ ತ್ರೀ ಇದೆ ಆಲ್ರೆಡಿ ನೋಡಿದಿರ ಇಲ್ಲಿ ಹೌದಾ ಡಿವೈಡೆಡ್ ಬೈ ಆರ್ ಅನ್ನೋವಂಥದ್ದು ಫೈವ್ ಇದೆ ಪ್ಲಸ್ ಇನ್ನೊಂದು ಆರ್ ಇಕ್ವೆಲೆಂಟ್ ಅನ್ನೋವಂಥದ್ದು ಟೂ ಬೈ ತ್ರೀ ಇದೆ ಹೌದಾ ಸೊ ಇಲ್ಲಿ ಎಲ್ ಸಿ ಎಮ್ ಅನ್ನು ಮಾಡ್ಕೊಳ್ಳಿ ಆರಾಮಾಗಿ ಮಾಡ್ಬೋದು ನೀವು ಐ ಈಸ್ ಈಕ್ವಲ್ ಟು ಯಾವ ರೀತಿಯಾಗಿ ಮಾಡ್ತಾರೆ ನ್ಯೂಮ್ರೇಟ್ರಲ್ಲಿ ಇರುವಂಥದ್ದು ಟೆನ್ ಬೈ ತ್ರೀ ಇದೆ ಅದನ್ನು ಡಿಸ್ಟರ್ಬೆನ್ಸ್ ಮಾಡಿಬಿಡಿ ಅಷ್ಟೇ ಇರಲಿ ಅದು ಓಲ್ ಡಿವೈಡೆಡ್ ಬೈ ಇಲ್ಲಿ ಎಲ್ ಸಿ ಎಮ್ ಏನು ಬರುತ್ತೆ ಹೇಳಿ ನೋಡೋಣ ತ್ರೀ ಬರುತ್ತೆ ಸೊ ಒನ್ ತ್ರೀ ಝಾ ತ್ರೀ ಒನ್ ಝಾ ಅಂದರೆ ಫಿಫ್ಟೀನ್ ಪ್ಲಸ್ ಟೂ ಆಗುತ್ತೆ ಇದು ಸೊ ಐ ಈಸ್ ಈಕ್ವಲ್ ಟು ಬರೋವಂಥದ್ದು ಟೆನ್ ಬೈ ತ್ರೀ ಹೌದಾ ಡಿವೈಡೆಡ್ ಬೈ ಸೆವೆಂಟೀನ್ ಬೈ ತ್ರೀ ಅಂತ ಬರುತ್ತೆ ಬೇಕಾದ್ರೆ ಬರ್ಕೊಳ್ಳಿ ಇನ್ನೊಂದು ಶಪ್ ಏನು ಪ್ರಾಬ್ಲಮ್ ಇಲ್ಲ ಟೆನ್ ಬೈ ತ್ರೀ ಓಲ್ ಡಿವೈಡೆಡ್ ಬೈ ಸೆವೆಂಟೀನ್ ಬೈ ತ್ರೀ ಅಂತ ಇದೆ ಸೊ ಐ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಟೆನ್ ಬೈ ತ್ರೀ ಇಂಟು ತ್ರೀ ಬೈ ಸೆವೆಂಟೀನ್ ಆಗುತ್ತೆ ತ್ರೀ ತ್ರೀ ಕ್ಯಾನ್ಸಲ್ ಆಗಿ ಐ ಬರುವಂಥದ್ದು ಟೆನ್ ಡಿವೈಡೆಡ್ ಬೈ ಸೆವೆಂಟೀನ್ ಆಂಪಿಯರ್ ಬರ್ತಾ ಇದೆ ಇಷ್ಟು ಕರೆಂಟ್ ಬರ್ತಾ ಇದೆ ಇಲ್ಲಿ ಎಲ್ಲಿ ಇಲ್ಲಿ ಇಲ್ಲಿ ಬರ್ತಾ ಇದೆ ಸೊ ಟೆನ್ ಬೈ ಸೆವೆಂಟೀನ್ ಆ್ಯಂಪಿಯರ್ ಹೌದಲ್ಲ ಟೆನ್ ಬೈ ಸೆವೆಂಟೀನ್ ಆ್ಯಂಪಿಯರ್ ಕರೆಂಟ್ ಬರ್ತಾಯಿದೆ ಸೊ ಈಗ ಇಲ್ಲಿ ಪೊಟೆನ್ಷಿಯಲ್ ಕೇಳಿದ್ದಾರೆ ಫೈವ್ ಓಮಲ್ಲಿ ಆರಾಮಾಗಿ ಮಾಡ್ಬೋದಲ್ಲ ಅದನ್ನ ನೀವು ಕೆಳಗಡೆ ಮಾಡಿ ನಾನು ಇಲ್ಲೇ ಇದೆ ಹೇಳಿ ಸೈಡ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಪೊಟೆನ್ಷಿಯಲ್ ಡ್ರಾಪ್ ಇನ್ ಫೈವ್ ಓಮ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ಐ ಆರ್ ಐ ಅಂದರೆ ಎಷ್ಟಿದೆ ಟೆನ್ ಬೈ ಸೆವೆಂಟೀನ್ ಇಂಟು ಆರ್ ಅಂದರೆ ಎಷ್ಟಿದೆ ಫೈವ್ ಇದೆ ಟೆನ್ ಫೈವ್ಝೆ ಎಷ್ಟಾಗುತ್ತೆ ಫಿಫ್ಟಿ ಫಿಫ್ಟಿ ಬೈ ಸೆವೆಂಟೀನ್ ಸೊ ಫಿಫ್ಟಿ ಬೈ ಸೆವೆಂಟೀನ್ ಕೂಡ ಕ್ಯಾಲ್ಕುಲೇಟ್ರಲ್ಲಿ ಹ್ಯಾಕ್ ಮಾಡಿದ್ರೆ ಫಿಫ್ಟಿ ಬೈ ಸೆವೆಂಟೀನ್ ಅಂದರೆ ಟೂ ಪಾಯಿಂಟ್ ನೈನ್ ಫೋರ್ ಒನ್ ಒನ್ ಓಲ್ಟ್ ಅಂತ ಬರುತ್ತೆ ಸೊ ಅಪ್ರಾಕ್ಸಿಮೇಟಾಗಿ ನೀವು ಇದನ್ನು ಟೂ ಪಾಯಿಂಟ್ ನೈನ್ ಅನ್ಬೋದು ಇಲ್ಲಾಂದರೆ ತ್ರೀ ಓಲ್ಟ್ ಅನ್ಬೋದು ಕೂಡ ಟೂ ಪಾಯಿಂಟ್ ನೈನ್ ಫೋರ್ ಅಂದ್ಬೇಡಿ ಟೂ ಪಾಯಿಂಟ್ ನೈನ್ ಫೋರ್ ಓಲ್ಟ್ ಈಸ್ ದ ವೋಲ್ಟೇಜ್ ಡ್ರಾಪ್ ಇನ್ ಫೈವ್ ಓಂ ನೋಡಿ ಎಷ್ಟು ಈಸಿಯಾಗಿ ಬಂತು ಸೊ ಅದಕ್ಕೋಸ್ಕರ ಈ ಕ್ಯಾಲ್ಕುಲೇಷನ್ಸ್ ಏನಿರುತ್ತಲ್ಲ ಇದು ಸ್ವಲ್ಪ ಟ್ರಿಕಿಯಾಗಿರುತ್ತೆ ಅಂದರೆ ಯಾವುದೇ ವಿಷಯ ಅಂತ ಹೇಳಿ ನೀವು ಕಾನ್ಸೆಪ್ಟನ್ನು ನೀಟಾಗಿ ತಿಳ್ಕೊಂಡಿದ್ರೆ ಸೊ ದೀಸ್ ಆರ್ ಆಲ್ ಕಾನ್ಸೆಪ್ಚುವಲ್ ಕ್ವೆಶನ್ ಸೊ ಕಾನ್ಸೆಪ್ಟನ್ನು ನೀಟಾಗಿ ತಿಳ್ಕೊಂಡ್ರೆ ಸೊಲ್ಯೂಷನ್ ಅಂತರೂ ಬರೋದು ಪಕ್ಕ ಆಲ್ ರೈಟ್ ಸೊ ಇದೇ ರೀತಿಯಾಗಿ ಎಲ್ಲ ನ್ಯೂಮರಿಕಲ್ಸನ್ನು ನೋಡ್ತಾಯಿರಿ ಇನ್ನು ಸೆಕೆಂಡ್ ಪಾರ್ಟ್ ಏನಾದರೂ ಬೇಕಾಗಿದ್ದರೆ ನ್ಯೂಮರಿಕಲ್ಸದು ಅದ್ರ ಮೇಲೆ ಕೂಡ ಐ ಮೀನ್ ಕಮೆಂಟ್ ಮಾಡಿ ಸೆಕೆಂಡ್ ಪಾರ್ಟ್ ಹೇಳಿ ಅದನ್ನು ಸಾಲ್ವ್ ಮಾಡ್ತೀನಿ ಮತ್ತು ಇಲ್ಲಾಂದರೆ ಆ್ಯಸ್ ಯೂಶುವಲ್ ಆಗಿ ತೇರಿ ಕಾನ್ಸೆಪ್ಟ್ಗಳು ನಡೀತಾ ಇದೆ ಅದ್ರ ಜೊತೆಗೆ ನ್ಯೂಮರಿಕಲ್ಸ್ ಕೂಡ ನಡೀತಾ ಇರುತ್ತೆ ಸೊ ಡೆಫಿನೆಟ್ಲಿ ಇದನ್ನೇನಾದರೂ ನೀವು ಡೇ ಒನ್ನಿಂದ ಯಾವುದು ಏಪ್ರಿಲ್ ಒನ್ನಿಂದ ನೀವು ನೀಟಾಗಿ ಏನಾದರೂ ಸ್ಟಾರ್ಟ್ ಮಾಡಿದ್ದೆ ಅದರಲ್ಲಿ ಡೆಫಿನೆಟ್ಲಿ ಸೆವೆಂಟಿ ಔಟ್ ಆಫ್ ಸೆವೆಂಟಿಯನ್ನು ಈಸಿಯಾಗಿ ಪಡಿಬೋದು All the very best for all of you. Thank you very much. Have a good day and bye-bye.